ಮೇಲೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಕಷ್ಟಗಳ ಮೆಟ್ಟಿಲನ್ನ ಏರಿ ಸಾಧನೆಯ ಗುರಿಯನ್ನ ಮುಟ್ಟುವವರು, ಕಷ್ಟದ ಹಾದಿಯಲ್ಲೇ ಜನಪರ ಹೋರಾಟ ಮಾಡುವವರು, ನಮ್ಮ ಮಧ್ಯೆಯೇ ಇರ್ತಕ್ಕಂತ ಸಾಧಕರು, ಇವರನ್ನ ಗುರುತಿಸಿ ಹುಡುಕಿ ಇವರೊಟ್ಟಿಗೆ ಮನದಾಳದ ಮಾತನಾಡೋ ಈ ಕಾರ್ಯಕ್ರಮವೇ ಸಾಧಕರಿಗೊಂದು ಸಲಾಂ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಇವತ್ತು ನಮ್ಮ ಸಾಧಕರಿಗೊಂದು ಸಲಾಂ ವಿಶೇಷ ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗಿದ್ದಾರೆ ಗಡಿಯಲ್ಲಿ ಸೇವೆ ಸಲ್ಲಿಸಿದಂತಹ ಮಹಾನ್ ಯೋಧ. ಸತತವಾಗಿ 14 ವರ್ಷ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ತದನಂತರ ಸಮಾಜೋನ್ಮುಖಿ ಕೆಲಸಗಳನ್ನ ಮಾಡ್ತಿರ್ತಕ್ಕಂತಹ ಶ್ರೀ ಹೆಚ್ ಬಿ ನಂಜುಂಡಯ್ಯ ಅವರು ನಮ್ಮೊಟ್ಟಿಗಿದ್ದಾರೆ. ಇದು ಸಾಧಕರಿಗೊಂದು ಸಲಾಂ, ಅವರಿಗೊಂದು ವಿಶೇಷ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹಾಗೆ ಈ ಕಾರ್ಯಕ್ರಮದಲ್ಲಿ ಇವರ ಜೊತೆ ನಾವು ಈ ವೇದಿಕೆನ ಹಂಚ್ಕೊಳ್ತಿರೋದಕ್ಕೆ ಬಹಳಷ್ಟು ಹೆಮ್ಮೆಯನ್ನ ಪಡ್ತಾ ಇದೀವಿ. ಸರ್, ಸೈನ್ಯದಲ್ಲಿ 14 ವರ್ಷ ಸೇವೆನ ಸಲ್ಲಿಸಿ ಬಂದಿದ್ದೀರಾ ಅಂತಂದ್ರೆ ನಮ್ಗೆ ಅದು ಎಷ್ಟೋ ಹೆಮ್ಮೆ ಆಗುತ್ತೆ ಸರ್. ಅದೇ ರೀತಿ ಈಗ ಸೈನ್ಯಕ್ಕೆ ಸೇರಕ್ಕಿಂತ ಮುಂಚೆ ನಿಮ್ಮ ಜೀವನ ಹೇಗಿತ್ತು, ನೀವು ಎಲ್ಲಿಂದ ಶುರು ಮಾಡಿದ್ರಿ, ಸೈನ್ಯಕ್ಕೆ ಹೋಗಕ್ಕೆ ಹೇಗೆ ಆಸೆ ಬಂತು ಅನ್ನೋ ರೋಚಕ ಕಥೆಗಳನ್ನ ಅವರ ಬಾಯಿಂದನ ಕೇಳೋಣ. ಇದು ಈ ಕಾರ್ಯಕ್ರಮ ಸಾಧಕರಿಗೊಂದು ಸಲಾಂ ವಿತ್ ಶ್ರೀ ಹೆಚ್ ಬಿ ನಂಜುಂಡಯ್ಯ ಅವರು. ನಾನು ಹುಟ್ಟೂರು ಹೊನಿಸ್ಕೆರೆ ಅಂತ, ತುಮಕೂರು ತಾಲೂಕು. ಇಲ್ಲಿಗೆ ಒಂದು 20 ಕಿಲೋಮೀಟರ್ ದೂರ ಆಗುತ್ತೆ. ನಮ್ಮ ತಂದೆ ತಾಯಿ ಇಬ್ಬರೂ ಇಲ್ಲ ಇವಾಗ. ನಮ್ಮ ತಂದೆ ಹೆಸರು ಬಸವಯ್ಯ ಅಂತ, ನಮ್ಮ ತಾಯಿ ಹೆಸರು ಬಸವಮ್ಮ ಅಂತ. ಬಡತನ ಜಾಸ್ತಿಯಲ್ಲಿ ಒಂದು ಮತ್ತು ಎರಡನೇ ಕ್ಲಾಸ್ ಮಾತ್ರ ನಮ್ಮ ಪ್ರೈಮರಿ ಸ್ಕೂಲ್ನ ನಮ್ಮ ಊರಿನಲ್ಲಿ ಓದಿ, ಆಮೇಲೆ ಬಡತನ ಹೆಚ್ಚಿದ್ದರಿಂದ ನಮ್ಮ ತಂದೆಯವರು ಸಿದ್ಧಗಂಗೆ ಮಠಕ್ಕೆ ತಂದು ಸೇರಿಸ್ಬಿಟ್ಟು 3ನೇ ಕ್ಲಾಸಿಂದ ಸಂಪೂರ್ಣ ವಿದ್ಯಾಭ್ಯಾಸ ಡಿಗ್ರಿ ಆಗೋವರೆಗೂ ಸ್ವಾಮೀಜಿನೇ ನಮ್ಮನ್ನು ಸಾಕಿ ವಿದ್ಯಾಭ್ಯಾಸ ಮಾಡಿಸಿರು ನಮಗೆ. ಆಮೇಲೆ SSLC ಹೈಸ್ಕೂಲ್ನಲ್ಲಿದ್ದಾಗ ನಮ್ಮಲ್ಲಿ ಸೇವಾದಳ ಅಂತ ಇತ್ತು, ಅದರಲ್ಲಿ ನಾನು ಇದ್ದೆ. ನಮ್ಮನ್ನು ಸಾಮಾನ್ಯ ಅತಿ ಬಡವರಾಗಿರೋರನ್ನ ದಸರಾ ರಸದಲ್ಲಿ ಆಗಲಿ ಅಥವಾ ಬೇಸಿಗೆ ರಸದಲ್ಲಿ ಆಗಲಿ ಸ್ವಾಮೀಜಿಯವರು ಊರಿಗೆ ಕಳಿಸ್ತಿರಲಿಲ್ಲ. ನೀವು ಇಲ್ಲೇ ಇದ್ದುಬಿಡಿ, ಬಡತನ ಅಂತ ಅವ್ರಿಗೆ ಗೊತ್ತು, ಇಲ್ಲೇ ಇದ್ದುಬಿಡಿ ಅಂತ. ಅವಾಗ ಕ್ಯಾಂಪ್ಗೆ INA ರಾಮರಾವ್ ಅಂತ ಮೈಸೂರಿನವರು, ಸುಭಾಷ್ ಚಂದ್ರ ಬೋಸ್ ಸೈನ್ಯದಲ್ಲಿ ಇದ್ದಾರೆ ಅವರು, ಅಲ್ಲಿ ಆಫೀಸರ್ ಆಗಿದ್ದರು. 2ನೇ ಮಹಾಯುದ್ಧದಲ್ಲಿ ಭಾಗವಹಿಸಿದ್ರು ಅವರು. ಅವರು ಸಿದ್ಧಗಂಗೆ ಮಠಕ್ಕೆ ಸೇವಾದಳ ಕ್ಯಾಂಪಿಗೆ ಬಂದಿದ್ದರು. ಕ್ಯಾಂಪ್ನ ಸಂಜೆ ಕುಂಡಿಸ್ಕೊಂಡು ನಮಗೆಲ್ಲದರ ಬಗ್ಗೆ, ಮಿಲಿಟ್ರಿ ಬಗ್ಗೆ ಎಲ್ಲ ಹೇಳಿದರು. ಸೆಕೆಂಡ್ ವರ್ಲ್ಡ್ ವಾರ್ ಏನಾಯಿತು, ಏನೇನು ಕಷ್ಟಿದ್ರು ಸೈನಿಕರು ಬಾರ್ಡರ್ನಲ್ಲಿ, ಮತ್ತೊಂದು ಮಗದೊಂದಲ್ಲಿ. ಈಗಿದ್ದ ಫೆಸಿಲಿಟೀಸ್ ಏನಿದೆ ಅವಾಗ ಅಷ್ಟೊಂದು ಇರಲಿಲ್ಲ ಸೆಕೆಂಡ್ ಬಾರ್ಡರ್, ಯಾಕೆಂದರೆ ಅದು ಬ್ರಿಟಿಷ್ ಪೀರಿಯಡ್ ಇತ್ತಲ್ಲ. ಅವಾಗ ಏನೇನು ನಮ್ಗೆ ಕಷ್ಟ ಅನುಭವಿಸಿದ್ರು ಅದ್ರ ಬಗ್ಗೆ ಹೇಳ್ತಾ ನಾವು ಅದಕ್ಕೆ ಮೋಟಿವೇಟ್ ಆದ ನಮ್ಗೆ. ನಾನು ಇನ್ನೊಬ್ಬ ಸ್ವಂಸಕರಂತ, ಎಲ್ಲರೂ ಎಷ್ಟು ಜನ ಸೈನಿಕ ಸೇರ್ತೀರಾ ಅಂತ ಕೇಳಿದ್ರು, ಹುಡುಗರು ಇದ್ದವರೆಲ್ಲ ನಾವು ಕೈ ಎತ್ತಿದ್ದೆವು ಸೈನಿಕ ಸೇರ್ತೀವಿ ಅಂತ. ಆಮೇಲೆ ನಾನು ಇನ್ನೊಬ್ಬ ಸ್ವಂಸಕರ ಅಂತ ನನ್ನ ಫ್ರೆಂಡ್ ಒಬ್ಬ, ಇಬ್ಬರೇ ನಾವು. ಆಮೇಲೆ ಬರ್ತಾ ಮಿಕ್ಕಿದ್ದವ್ರಿಗೆಲ್ಲ ಸ್ವಲ್ಪ ಆಸಕ್ತಿ ಕಡಿಮೆ ಆಯಿತು, ನಾವು ಸೇರಲೇಬೇಕು ಅಂತ ಹಠ ಮಾಡಿ ನಾವಿಬ್ಬರು ಸೈನಿಕ ಸೇರಿಕೊಂಡು, ನಾನು ಸೈನ್ಯದಲ್ಲಿ 14 ವರ್ಷ ಸೇವೆ ಸಲ್ಲಿಸಿ ನಾನು 58 ವರ್ಷ ಸೂಪರಾನೇಷನ್ ಆಗೋದು, ನಮಗೆ ರಿಟೈರ್ಮೆಂಟ್ ಆಗೋದು. ಆದರೆ ಯಾಕೆ ಹಂಗಾಯಿತು, ನಾನು ಮಧ್ಯದಲ್ಲೇ ಯಾಕೆ ಬಿಡಬೇಕಾಗಿ ಬಂತು ಅಂದರೆ, ನನಗೆ ಉದ್ದೇಶ ಇದ್ದಿದ್ದು 58 ವರ್ಷದವರೆಗೂ ನಾನು ಮಿಲಿಟ್ರಿಯಲ್ಲಿ ಇರಬೇಕು ಅಂತ, ಬಹಳ ಹುಚ್ಚಿತ್ತು ನನಗೆ ಮಿಲಿಟ್ರಿಯಲ್ಲಿ ಸೇವೆ ಸಲ್ಲಿಸಬೇಕು ಅಂತ. ಆಮೇಲೆ ನನಗೆ ನಮ್ಮ ಗಾಡೀಲಿ ಹೋಗ್ತಿರ್ಬೇಕಾದ್ರೆ ಸಿಯಾಲ್ಕೋಟ್ ಸೆಕ್ಟರ್ ಅಂತ ಇದೆ ಅಮೃತಸರ್, ನಮ್ಮ ಗಾಡಿ ಆಕ್ಸಿಡೆಂಟ್ ಆಗಿ ನನಗೆ ಒಂದು ಸ್ವಲ್ಪ 8 ಬಿದ್ದಿರಲ್ಲ, 4 ಇಂಚು ಹೊಲಿಗೆ ಹಾಕಿದರೆ, ಐ ಡಿಫೆಕ್ಟ್ ಇದೆ, ವ್ಯೂ ಡಿಫೆಕ್ಟ್ ಇದೆ, ಆಮೇಲೆ ಅಪ್ಪರ್ ಲೀಡ್ ಕ್ಲೋಸ್ ಆಗೋದಿಲ್ಲ, ರಾತ್ರಿ ಆಯ್ತಲ್ಲ ಡ್ರೈ ಆಗಿಬಿಡುತ್ತೆ. ಹಿಂಗಾಗಿ ಅದರ ಮೇಲೆ ನನ್ನ ಅನ್ಫಿಟ್ ಫಾರ್ ಮಿಲಿಟ್ರಿ ಆ್ಯಂಡ್ ಫಿಟ್ ಫಾರ್ ಸಿವಿಲ್ ಸರ್ವಿಸ್ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟು, ಲೈಫ್ ಲಾಂಗ್ ನನಗೆ ಮತ್ತು ಮುಂದೆ ನಮ್ಮ ಮನೆಯವ್ರಿಗೂ ಸಹ ಪೆನ್ಷನ್ ಬರೋ ವ್ಯವಸ್ಥೆ ಮಾಡಿ ಪೆನ್ಷನ್ ಕೊಟ್ಟು ಕಳಿಸ್ಬಿಟ್ರು. ಅಲ್ಲಿಂದ ಬಂದು ನಾನು ವಿದ್ಯಾಭ್ಯಾಸವನ್ನು ಮುಗು ಸಿದ್ಧಗಂಗೆ ಮಠದಲ್ಲೇ ಮುಂದುವರಿಸಿದೆ. ಮುಂದುವರಿಸಿದ ಮೇಲೆ ನಾನೊಂದು 5 ವರ್ಷ ಹೈಸ್ಕೂಲ್ ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್ ಆಗಿದ್ದೆ. ನಮಗೆ ಸುಲಭನಾಗಿ ಸರ್ಕಾರಿ ಕೆಲಸಗಳು ಸಿಗ್ತವೆ ಮಾಜಿ ಸೈನಿಕರಿಗೆ ಈ ವಯಸ್ಸಿದ್ದರೆ, ಯಾಕೆಂದರೆ 10% ರಿಸರ್ವೇಷನ್ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಕ್ವಾಸಿ ಗೌರ್ಮೆಂಟ್ ಆಗಲಿ ಯಾವುದೆಲ್ಲ. ಹಂಗಾಗಿ ಅದಾದಮೇಲೆ 1984 KES ಅಂತ ಒಂದು ಪರೀಕ್ಷೆ ಮಾಡಿದೆ. KPSC ಅವರು ಮಾಡ್ತಾರೆ ಅದನ್ನು, KAS ಅಡ್ಮಿನಿಸ್ಟ್ರೇಷನ್ಗೆ, ಎಜುಕೇಷನ್ ಗೆಸ್ಟೆಡ್ ಆಫೀಸರ್ಗೆ KES ಅಂತ ಮಾಡ್ತಾರೆ. ಮಾಡ್ಕೊಂಡಾದ್ಮೇಲೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ, ಆಮೇಲೆ ತುಮಕೂರಿನಲ್ಲೇ ಡಯಟ್ ಅಂತ ಇದೆ ಅಲ್ಲಿ ಸೀನಿಯರ್ ಲೆಕ್ಚರರ್ ಆಗಿ, ಚಿತ್ರದುರ್ಗ ಗೌರ್ಮೆಂಟ್ BEd ಕಾಲೇಜ್ನ 4 ವರ್ಷ ಎಲ್ಲ ಪ್ರೊಫೆಸರ್ ಆಗಿ, ಆಮೇಲೆ ಮಂಗಳೂರಿನಲ್ಲಿ ಪ್ರೊಫೆಸರ್ ಆಗಿ, ಗೌರ್ಮೆಂಟ್ BEd ಕಾಲೇಜ್ ಪ್ರೊಫೆಸರ್ ಆಗಿ ನಾನು ರಿಟೈರ್ಡ್ ಆದೆ.
ವಂಡರ್ಫುಲ್ ಸರ್, ವಂಡರ್ಫುಲ್. ಇಂತಹ ರೋಚಕ ಜರ್ನಿನ ಇವರು ಮಾಡ್ಕೊಂಡು ಬಂದಿದ್ದಾರೆ. ಶ್ರೀ ಹೆಚ್ ಬಿ ನಂಜುಣ್ಣಯ್ಯವರ ಜೊತೆ ಮಾತನ್ನ ಮುಂದುವರಿಸ್ತಾ ಇರ್ತೀನಿ ವೀಕ್ಷಕರೇ. ಹಾಗೆ ಇದು ಸಾಧಕರಿಗೊಂದು ಸಲಾಂ. ಇವತ್ತಿನ ನಮ್ಮ ಸಾಧಕರಾಗಿ ಇಲ್ಲಿ ನಮ್ ಜೊತೆ ನೆರೆದಿರೋರು ಶ್ರೀ ಹೆಚ್ ಬಿ ನಂಜುಣ್ಣಯ್ಯ ಅವರು. ಸರ್, ನಿಮ್ಮ ಒಂದು ಬಾಲ್ಯನ ನೋಡ್ತಾ ಹೋಯ್ತು ಅಂತಂದ್ರೆ, ನೀವು ಸಿದ್ಧಗಂಗಾ ಮಠದಲ್ಲಿ ಓದಿದ್ರಿ ಅಂತ ಹೇಳಿದ್ರಿ. ಸ್ವಾಮೀಜಿ ಅವರ ಆಶ್ರಯದಲ್ಲಿ ನಿಮ್ಗೆ ಉತ್ತಮ ಒಂದು ಎಜುಕೇಶನ್ ಸಿಕ್ಕಿರುತ್ತೆ ಅಂತ ನನ್ನ ಭಾವನೆ ಇದೆ. ನೀವೇನಂತೀರಾ? ತುಂಬಾನೇ. ನನ್ನ ಮನುಷ್ಯನು ಮಾಡಿ ಬರೇ ಊಟ ಹಾಕಿ ವಿದ್ಯಾಭ್ಯಾಸನೇ ಕೊಡಲಿಲ್ಲ. ನಮ್ಗೆ ಎಲ್ಲ ರೀತಿಯಾದಂಥ ಸೌಕರ್ಯನೂ ಕೊಡೋದ್ರ ಜೊತೆಗೆ ನಮ್ಮನ್ನು ಈ ದೇಶದ ಸತ್ಪ್ರಜೆಯನ್ನಾಗಿ ಮಾಡಿರು. ನಮ್ಮನ್ನು ಅವನು ಮಾನವ ಸಂಪನ್ಮೂಲವಾಗಿ ಮಾಡಿರು. ನಮಗೇನೋ ಒಬ್ಬ ವ್ಯಕ್ತಿಗೆ ಹ್ಯೂಮನ್ ವ್ಯಾಲ್ಯೂಸು, ಸೋಷಿಯಲ್ ವ್ಯಾಲ್ಯೂಸು, ಸ್ಪಿರಿಚುವಲ್ ವ್ಯಾಲ್ಯೂಸು ಏನೇನು ಬೇಕೋ ಅದನ್ನೆಲ್ಲ ಅವರು ನಮಗೆ ಕೊಟ್ಟರು. ಅದು ನನಗೆ ಇವತ್ತಿನವರೆಗೂ ನಾನು ಕಾಪಾಡ್ಕೊಂಡು ಬಂದಿದ್ದೆ. ಅದನ್ನು ಎಷ್ಟನೇ ವಯಸ್ಸಿಂದ ಎಷ್ಟನೇ ವಯಸ್ಸವರೆಗೂ ಅಲ್ಲಿದ್ದಿರಿ ಸರ್? ನಾನು ಅದೇ ಮೂರನೇ ಕ್ಲಾಸಿಗೆ ಅಲ್ಲಿ ಸೇರ್ಕೊಂಡೆ. ಮೂರನೇ ಕ್ಲಾಸು ಅಂದರೆ ಸುಮಾರು 7 ವರ್ಷ 8 ವರ್ಷ ಆಗಿರ್ಬೋದು. ಅಲ್ಲಿಂದ SSLC ಆದಮೇಲೆ ನನಗೆ 17 ವರ್ಷ ತುಂಬಿತ್ತು. ಅವಾಗ ನಾನು ಮಿಲ್ಟ್ರಿ ಸೇರ್ಕೊಂಡೆ. ಅಲ್ಲಿಂದ ಬಂದಮೇಲೆ 8 ಬಿದ್ದು ಬಂದಮೇಲೆ ತಿರ್ಗಿ ಸ್ವಾಮೀಜಿಯವ್ರಿಗೆ ಹೇಳಿದೆ ಈ ಥರವಾಗಿ ಹಿಂಗೆ ಆಯಿತು ಅಂತ. ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ, ಈಗಲೇ ಕೆಲಸಕ್ಕೆ ಹೋಗ್ಬೇಡ ಅಂದರು. ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಹಿಂಗೆ ಎಲ್ಲ ರೀತಿಯಾದಂಥ ಸೌಕರ್ಯ ಒಂದೇ ಅಲ್ಲ ನನಗೆ, ಬರೀ ಊಟ ಹಾಕಿ ಎಜುಕೇಷನ್ನೇ ಕೊಡಲಿಲ್ಲ. ನನ್ನ ಈ ದೇಶದ ಸತ್ಪ್ರಜೆಯಾಗಿ ಮಾಡಿರುವ, ಮಾನವ ಸಂಪನ್ಮೂಲವಾಗಿ ಮಾಡಿರು ಸ್ವಾಮೀಜಿ ನನ್ನ. ವಂಡರ್ಫುಲ್ ಸರ್. ಅದೇ ರೀತಿ ಎಷ್ಟೋ ಬಾರಿ ನಾವು ನೋಡ್ತಾ ಇರ್ತೀವಿ ಇದೇ ರೀತಿ ಎಷ್ಟೋ ಒಂದು ಕಥೆಗಳನ್ನ ಹೇಳ್ತಾ ಇರ್ತಾರೆ ನಮ್ಮ ಸ್ವಾಮೀಜಿಯವರ ಬಗ್ಗೆ. ಹಾಗೆ ನೀವು ಅವರ ಆಶ್ರಯದಲ್ಲಿ ಬಂದಿದ್ದೀರಾ ಅಂತಂದ್ರೆ, ಅವರ ಆಶ್ರಯದಲ್ಲಿ ಬಂದವರೇ ಉತ್ತಮ ಪ್ರಜೆಗಳು, ಏನಂತೀರಾ? ಅದು ಸತ್ಯವಾದ ಮಾತು. ಒಂದು ಪಕ್ಷ ಆಗಿ ನಾವೇನಾದರೂ ಅಲ್ಲಿ ಬೆಳೆದು ಅಲ್ಲಿ ಅನ್ನ ತಿಂದು ಅವರೇನು ಅವಾಗೇನು ಶ್ರೀಮಂತ ಮಠ ಆಗಿರಲಿಲ್ಲ. ಅವರು ಗೋಣಿಚೀಲ ಹಿಡ್ಕೊಂಡು ಹಳ್ಳಿಹಳ್ಳಿವರೆಗೂ ನಮ್ಮನ್ನು ಸಾಕೋದಕ್ಕೋಸ್ಕರವಾಗಿ ಭಿಕ್ಷೆ ಮಾಡ್ಕೊಂಡು ಬಂದು ಅಂಥವ್ರು ಎಲ್ಲ ರೀತಿಯಾದಂಥ ಸೌಕರ್ಯವನ್ನು ಒದಗಿಸ್ಕೊಟ್ಟು ನಾವು ಉತ್ತಮ ಪ್ರಜೆ ಆಗಿ ದೇಶದ ಪ್ರಜೆ ಆಗ್ದಲೇ ಇದ್ರೆ ನಾವು ಆ ಸ್ವಾಮೀಜಿಗೆ ಆ ಮನೆಗೆ ದ್ರೋಹ ಮಾಡ್ದಂಗಾಗುತ್ತೆ. ಖಂಡಿತ ಖಂಡಿತ. ಹಾಗೆ ನೀವು 10ನೇ ಕ್ಲಾಸ್ನ ಪರೀಕ್ಷೆ ಬರೀತೀರಾ, ಉತ್ತೀರ್ಣರಾಗ್ತೀರಾ, ಅದಾಗಿದ ನಂತರ ನಿಮ್ಗೆ ಸೈನ್ಯಕ್ಕೆ ಹೋಗೋ ಒಂದು ಅವಕಾಶ ಸಿಗುತ್ತೆ. ಆ ಅವಕಾಶ ಸಿಗ್ಬೇಕು ಅಂತಂದ್ರೆ ಅದಕ್ಕೆ ಪ್ರಯಾರ್ಲಿ ಮೋಟಿವೇಶನ್ ಸಾಕಷ್ಟು ಇದ್ದಿರಬೇಕು. ಆ ಮೋಟಿವೇಶನ್ ಕೊಟ್ಟವ್ರು ಯಾರು ಸರ್? ಅದೇ ನಮ್ಗೆ ಹೇಳಿದಲ್ಲ ನಿಮ್ಗೆ ಆಗ್ಲೇ, ಸುಭಾಷ್ ಚಂದ್ರ ಬೋಸ್ ಸೈನ್ಯದಲ್ಲಿದ್ದಂಥ ಐ ಎನ್ ಎ ರಾಮರಾವ್ ಅಂತಲೇ ಕರೆಯಾರ ಅವ್ರು ನಮ್ಮ ಮೈಸೂರಿಂದ. ಇಲ್ಲಿ ಸಿದ್ಧಗಂಗೆ ಮಠದಲ್ಲಿ ಇತ್ತು ಸೇವಾದಳ ಇತ್ತು. ಆ ಸಂಬಂಧದಲ್ಲಿ ಸೇವಾದಳ ಕ್ಯಾಂಪಿಗೆ ಅವ್ರು ಬಂದಿದ್ರು. ಅವರು ಬ್ರಿಟಿಷ್ ಪೀರಿಯಡ್ನಲ್ಲಿ ಏನು ಆರ್ಮಿನಲ್ಲಿ ಇದ್ದರು ಅವರು, ಸುಭಾಷ್ ಚಂದ್ರ ಆರ್ಮಿನಲ್ಲಿ ಆವಾಗ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಭಾಗವಹಿಸಿದ್ರು. ಅವರು ಆ ಮಿಲಿಟ್ರಿ ಬಗ್ಗೆ ಎಲ್ಲ ಸಂಪೂರ್ಣ ಹೇಳ್ಕೊಂಡು ಬಂತು. ಆವಾಗ ನಮಗೆ ಒಂದು ತಲೆಯಲ್ಲಿ ಕುಳ್ತ್ಕೊಂಡ್ಬಿಡ್ತು, ಅಷ್ಟೆಲ್ಲ ಇವರೆಲ್ಲ ಮಾಡ್ತಿರ್ಬೇಕಾದ್ರೆ ನಾವ್ಯಾಕೆ ಏನೋ ಅಲ್ಲ ಸ್ವಲ್ಪ ಸೇವೆ ಮಾಡಬಾರ್ದು ಅಂತ ಹೇಳಿ ನಾವು ತೀರ್ಮಾನ ಮಾಡ್ಕೊಂಡು ಮಿಲಿಟರಿ ಸೇರ್ಕೊಂಡೆ ನಾನು. ಓಕೆ ಸರ್, ನಿಮ್ಮ ಜನನದ ವರ್ಷ ಯಾವುದು ಸರ್? 1943. ಸ್ವತಂತ್ರ ಪೂರ್ವಕ್ಕೆ ಹುಟ್ಟಿರೋರು? ಹೌದೌದೌದು. ಹಾಗಾಗಿ ಸ್ವತಂತ್ರ ಒಂದು ಸಂಘರ್ಷ ನೋಡೇ ನೋಡಿರ್ತೀರ ನೀವು? ಕೇಳಿದ್ದು ಅಷ್ಟೇ. ಅವಾಗೇನು ಹಳ್ಳಿಲಿದ್ವಲ್ಲ ಅಷ್ಟೊಂದು ಸಂಪೂರ್ಣವಾಗಿ, ಈಗಿದ್ದಾಗಿಂದ ಮಾಧ್ಯಮಗಳ ವ್ಯವಸ್ಥೆ ಇರ್ಲಿಲ್ವಲ್ರ, ಹಿಂಗಾಗಿ ಅಲ್ಲಂತೆ ಇಲ್ಲಂತೆ ಅಂತ ನಮ್ಮ ಮಾತುಗಳು ಹೇಳಿದ್ ಕೇಳಿದ್ದು ಅಷ್ಟೇ ನಮಗೆ. ಅವರು ಏನಾದರೂ ಮೋಟಿವೇಶನ್ ಮಾಡಿದ್ರ ನಿಮಗೆ ಹೋಗಬೇಕು ನೀವು ಸೈನ್ಯ? ಇಲ್ಲ, ಮಾಸ್ಟರ್ದಿಂದ ಸಿಕ್ಕಿಲ್ಲ ನಮಗೆ. ಹೆಚ್ಚಾಗಿ ಸಿಕ್ಕಿದ್ದು ಅಂದರೆ ಐ ಎನ್ ರಾಮರಾವ್ ಅವರಿಂದಲೇ, ಸುಭಾಷ್ ಚಂದ್ರ ಬೋಸ್ ಕಡೆಯಿಂದಲೇ ಸಿಕ್ಕಿದ್ದು. ಸುಭಾಷ್ ಚಂದ್ರ ಬೋಸ್ ಅಂದರೆ ಅವ್ರ ಹತ್ರ ಇದ್ದವರು, ಇವರು ಆ ಸೈನ್ಯದಲ್ಲಿ ಇದ್ದವರು. ಎಸ್ ಸರ್. ಹಾಗೆ ನಿಮ್ಮ ಜೀವನದ ರೋಚಕ ಸ್ಟೋರಿಗಳನ್ನು ಕೇಳ್ತೀನಿ. ಶ್ರೀ ಹೆಚ್ ಬಿ ನಂಜುಣ್ಣಯ್ಯ ಅವರ ಜೀವನದ ರೋಚಕ ಕಥೆಗಳನ್ನ ಕೇಳ್ತಾ ಇರೋಣ. ಅದಕ್ಕಿಂತ ಮುಂಚೆ ಸಾಧಕರಿಗೊಂದು ಸಲಾಂ. ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಂಡು ವಾಪಸ್ ಬರ್ತೀವಿ ವೀಕ್ಷಕರೇ. ಸ್ಟೇ ಟ್ಯೂನ್ಡ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಎಸ್ ವೀಕ್ಷಕರ ಸಾಧಕರಿಗೊಂದು ಸಲಾಂ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇವತ್ತು ನನ್ನ ಜೊತೆ ಇದ್ದಾರೆ ಒಬ್ಬ ವಿಶೇಷ ಅತಿಥಿ, ಶ್ರೀ ಹೆಚ್ ಬಿ ನಂಜುಣ್ಣಯ್ಯ ಅವರು. ಇವರನ್ನ ಒಂದು ಇಂಟರ್ವ್ಯೂ ಮಾಡಬೇಕು ಅಂತಂದ್ರೆ ಬಹಳಷ್ಟು ಭಯ ಕುತೂಹಲ ಎಲ್ಲ ನಮ್ಗಿತ್ತು. ಯಾಕೆ ಅಂತೀರಾ? ಸೈನ್ಯದಲ್ಲಿ ಯಾರಿಗೂ ಹೆದರದಲ್ಲೇ ಸೇವೆ ಸಲ್ಲಿಸಿ ಬಂದಂತಹ ಮಹಾನ್ ಸಾಧಕ ಇವರಾಗಿದ್ದಾರೆ. ಸರ್, ನಿಮ್ಮ ಸೈನ್ಯದ ದಿನಗಳನ್ನ ನೆನಪಿಸ್ಕೊಳ್ತಾ ಹೋದ್ರೆ, ನೀವು ರೆಕ್ರೂಟ್ ಆಗ್ತೀರಾ, 10ನೇ ಕ್ಲಾಸ್ ಬರೆದು ಪಾಸ್ ಆಗಿ ನಂತರ ರೆಕ್ರೂಟ್ ಆಗ್ತೀರಾ, ಅದಾಗಿದ್ದಾದ್ಮೇಲೆ ಸೈನ್ಯದಲ್ಲಿ 14 ವರ್ಷ ಸತತವಾಗಿ ಸೇವೆಯನ್ನು ಸಲ್ಲಿಸ್ತೀರಾ, ಈ ಮಧ್ಯದಲ್ಲಿ ನೀವು ರಿಟೈರ್ಮೆಂಟ್ನ ಹೊಂದಬೇಕಾಗತ್ತೆ. ಒಂದು ಅಂದರೆ ನಿಮ್ಮ ಪೂರ್ಣ ಅವಧಿನ ಪೂರ್ಣಿಸ್ದಲೇ ಮುಂಚೆನೆ ರಿಟೈರ್ಮೆಂಟ್ನ ಹೊಂತೀರಾ, ಈ ಕತೆ ಏನಾಗಿತ್ತು ಸರ್? ನಮಗೆ ಟ್ರೈನಿಂಗ್ ಸೆಂಟರು ಜಬಲ್ಪುರ ಅಂತ ಮಧ್ಯಪ್ರದೇಶದಲ್ಲಿ, ಅಲ್ಲೆಲ್ಲ ಟ್ರೈನಿಂಗ್ ಮುಗಿಸ್ಕೊಂಡು ಆಮೇಲೆ ಬೇರೆ ಬೇರೆ ಕಡೆ ಆಗ್ತಾರೆ ಅಲ್ಲಿ. 1971 ಅಂತ ಕಾಣುತ್ತೆ. ಅವಾಗ ಅಮೃತಸರ್ ಪಕ್ಕ ಸಿಯಾಲ್ಕೋಟ್ ಸೆಕ್ಟರ್ ಅಂತ ಬರುತ್ತೆ ನಮ್ಮದು ಬಾರ್ಡ್ರು.
ಅಲ್ಲಿದ್ದಾಗ ನಾವು ಗಾಡೀಲಿ ಬರ್ತಿರ್ಬೇಕಾದ್ರೆ ನಮ್ಮ ಗಾಡಿ ಮಿಲಿಟ್ರಿ ಗಾಡಿ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದಾಗ ನನಗೆ ಏಟು ಬಿತ್ತು, ಇಲ್ಲಿ 4 inches ಒಳಗೆ ಹಾಕಿದ್ದಾರೆ. ಆಮೇಲೆ ನಮಗೆ ಸಮ್ಮರ್ನಲ್ಲಿ ವಾಟ್ರಿಂಗ್ ಆಗ್ತಿರ್ತದೆ ಕಣ್ಣು, ಆಮೇಲೆ ವ್ಯೂ ಕಡಿಮೆ ಆಯಿತು. ರಾತ್ರಿ ಹೊತ್ತು ಈ ಕಣ್ಣು ಮುಚ್ಚೋಕ್ಕಾಗಲ್ಲ ಒಬ್ಬರಲ್ಲಿ, ಹಿಂಗಾಗಿ ರಾತ್ರಿ ಹೊತ್ತು ಡ್ರೈ ಆಗುತ್ತೆ. ಇದಕ್ಕೇನೇನೋ ಆಪ್ರೇಷನ್ ಮಾಡಿ ಏನೇನೋ ಪ್ರಯತ್ನ ಪಟ್ಟರು ಅವರು ನಮ್ಮಲ್ಲಿ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ, ಅದು ಡಿಫೆಕ್ಟ್ ಹಂಗೆ ಉಳಿತು. ಅದರಿಂದ ಅನ್ಫಿಟ್ ಫಾರ್ ಮಿಲಿಟ್ರಿ ಆ್ಯಂಡ್ ಫಿಟ್ ಫಾರ್ ಸಿವಿಲ್ ಸರ್ವಿಸ್ ಅಂತ ಒಂದು ಸರ್ಟಿಫೈ ಮಾಡಿ ಪೆನ್ಷನ್ ಕೊಟ್ಟು, ಮಿಲಿಟ್ರಿ ಪೆನ್ಷನ್ ಕೊಟ್ಟು ಕಳಿಸ್ಕೊಟ್ಬಿಟ್ರು. ನನಗೆ ಭಾಳ ಹುಚ್ಚಿತ್ತು, ತುಂಬ ಕೇಳ್ಕೊಂಡೆ ನಾನು. ನಮಗೆ ಸೂಪರ್ ಆನೇಷನ್ ಇರೋದು ಮಿಲಿಟ್ರಿಯವರಿಗೆ, ಬೇರೆಯವರಿಗೆಲ್ಲ 60 years ಆಯಿತು, ನಮ್ಗೆ 58 years ರಿಟೈರ್ ಮಾಡ್ತಾರೆ. ಸಂಪೂರ್ಣವಾಗಿ ಇರಬೇಕು ಅಂತ ಆಸೆ ಇದೆ ಅಂತ ಭಾಳ ಕೇಳ್ಕೊಂಡೆ ನಮ್ಮ ಡಾಕ್ಟ್ರುಗಳನ್ನ, ಸೀನಿಯರ್ ಡಾಕ್ಟ್ರುಗಳು. ಇಲ್ಲ ಇಲ್ಲ ಹಿಂಗೆ, ಯಾಕೆಂದರೆ ಮಿಲಿಟ್ರಿಲಿ ಇರ್ತಕ್ಕಂಥವ್ರಿಗೆ ಶರೀರದಲ್ಲಿ ಯಾವುದೇ ರೀತಿಯಾದಂಥ ಊನ ಬರಬಾರ್ದು, ಹಿಂಗಾಗಿ ಕಣ್ಣಿಂದೇ ಜಾಸ್ತಿ ಇತ್ತಲ್ಲ, ಅದಕ್ಕೋಸ್ಕರವಾಗಿ ಇಲ್ಲಪ್ಪ ನೀನು ಹೋಗ್ಲೇಬೇಕಾಗ್ತದೆ ನಮ್ಮ ಸಾರಿ ಅಂತ ಹೇಳಿ ಅವರು ಭಾಳ ಪಶ್ಚಾತ್ತಾಪ ಪಟ್ಕೊಂಡ್ರು. ನನಗೂ ತುಂಬ ವ್ಯತ್ಯಯ ಆಯಿತು. ತಂದೆ ತಾಯಿ ಕಳ್ಕೊಂಡ್ರು ಅಷ್ಟು ದುಃಖ ಆಗ್ತಿರಲ್ಲ, ಅಷ್ಟು ದುಃಖ ಆಯಿತು. ನಾನು ಮಿಲಿಟ್ರಿಯಿಂದ ಬಿಟ್ಟು ಬರಬೇಕಾಯ್ತು. ಹಂಗಾಗಿ ಸೇವೆ ಸಲ್ಸೋಕೆ ಆಗಲಿಲ್ಲ. ಅಲ್ಲಿಂದ ಬಂದಮೇಲೆ ತಿರುಗಿ ಸಿದ್ಧಗಂಗೆ ಮಠಕ್ಕೆ ಸೇರ್ಕೊಂಡು ವಿದ್ಯಾಭ್ಯಾಸ ಮುಂದುವರಿಸಿ ನಾನು ಎಜುಕೇಷನ್ ಡಿಪಾರ್ಟ್ಮೆಂಟ್ ನೋಡೋದು. ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ, ನಮಗೆಲ್ಲ 10% ರಿಸರ್ವೇಷನ್ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟು ಅಥವಾ ಸ್ಟೇಟ್ ಗೌರ್ಮೆಂಟು, ಕ್ವಾಸಿ ಗೌರ್ಮೆಂಟ್ನಲ್ಲಿ. ನಾನು ಯಾವ ಡಿಪಾರ್ಟ್ಮೆಂಟಿಗೆ ಬೇಕಾದರೂ ಹೋಗ್ಬೋದಾಯಿತು. ನನಗೊಂದು ಹುಚ್ಚಿತ್ತು, ಮಿಲಿಟ್ರಿ ಅಂತೂ ಸೇವೆ ಸಲ್ಸೋಕ್ಕಾಗಲಿಲ್ಲ, ಟೀಚರಾಗಾದರೂ ಸೇವೆ ಸಲ್ಸೋಣ ಅಂತ. ಹಿಂಗಾಗಿ ನಾನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಟೀಚರ್ನೇ ಆಪ್ ಮಾಡ್ಕೊಂಡೆ ನಾನು. ಎಸ್ ಸರ್, ಮಿಲಿಟ್ರಿನಲ್ಲಿ ಗಾಯ ಆಗುತ್ತೆ, ಗಾಯಗೊಂಡ ನೀವು ಅನ್ಫಿಟ್ ಫಾರ್ ಮಿಲಿಟ್ರಿ ಅಂತ ಹೇಳ್ತಾರೆ. ಬಟ್ ಅಲ್ಲಿ ನಿಮಗೆ ಒಂದು ಇನ್ನೊಂದು ದಾರಿ ತೋರಿಸ್ದ ದೇವರು ಅಂತ ಏನಾದರೂ ಅನ್ನಿಸ್ತಾ, ನಾನು ಮತ್ತೆ ನಮ್ಮ ಜನಗಳಿಗೆ ಸೇವೆನ ಮಾಡಬಹುದು ಅನ್ನೋ ರೀತಿಯಾಗಿ ದಾರಿ ತೋರಿಸಿದ್ರು ಅಂತ ಏನಾದರೂ ಅನ್ನಿಸ್ತಾ? ನನಗೆ ಎಷ್ಟು ಹುಚ್ಚು ಇತ್ತು ಮಿಲಿಟ್ರಿ ಸೇರಬೇಕು ಅಂತ ಅಂದರೆ, ಅಲ್ಲಿಂದ ಬಂದ ಮೇಲೆ ನಮಗೆ ರಿಕ್ರೂಟ್ಮೆಂಟ್ ಆಗ್ತಿತ್ತು. ಇವಾಗೆಲ್ಲ ಮಾಸ್ ರಿಕ್ರೂಟ್ಮೆಂಟ್ ಅಂತ ತುಮಕೂರು ಡಿಸ್ಟ್ರಿಕ್ಟ್ ಹೆಡ್ಕ್ವಾರ್ಟರ್ನೆಲ್ಲ ಮಾಡ್ತಿರ್ತಾರೆ. ಅವಾಗ ಹಂಗಿರಲ್ಲ, ಮೇಲ ಅಂತಿದೆ ಬೆಂಗಳೂರಿನಲ್ಲಿ, ಅಲ್ಲಿ ರಿಕ್ರೂಟಿಂಗ್ ಸೆಂಟರು, ಅಲ್ಲಿಗೆ ಹೋಗಿ ರಿಕ್ರೂಟ್ ಆಗ್ತಿದ್ದು. ಸೋಮವಾರದಿಂದ ಶುಕ್ರವಾರದವರೆಗೂ ಅಲ್ಲಿ ಪ್ರತಿ ದಿವಸ ರಿಕ್ರೂಟ್ಮೆಂಟ್ ಆಗುತ್ತೆ, ಎಕ್ಸೆಪ್ಟ್ ಜನರಲ್ ಹಾಲಿಡೇಸ್. ಆವಾಗ ನಾನು ಅಲ್ಲಿ ತಿರ್ಗಾ ಹೋದೆ ಅವ್ರ ಹತ್ರಕ್ಕೆ. ಈ ಥರವಾಗಿ ನನಗಿನ್ನೂ ವಯಸ್ಸಿತ್ತು ಅವಾಗ. ನಾನು ಅವಾಗ ಹಿಂಗೆ ಹಿಂಗಾಗಿ ಬಂದುಬಿಟ್ಟಿದ್ದೀನಿ, ನಾನೆಲ್ಲ ಚೆನ್ನಾಗಿದ್ದೀನಿ, ದಯಮಾಡಿ ಮಿಲಿಟ್ರಿ ಸೇರ್ಕೊಳ್ಳಿ ಅಂತ ಆ ಸರ್ಟಿಫಿಕೇಟ್ಸ್ ಎಲ್ಲ ತಗೊಂಡೋಗಿದ್ದೆ. ನಾನು ಮೆಡಿಕಲ್ ಸಂಬಂಧಪಟ್ಟಿದ್ದು ಎಲ್ಲನೂ ಸಹ ತಗೊಂಡೋಗಿದ್ದೆ. ನಾನು ಸರ್ವಿಸ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿರ್ತಾರೆ, ತಗೊಂಡೋಗಿದ್ದೆ. ಇಲ್ಲ ಇಲ್ಲ, ಇದೇ ಡಿಫೆಕ್ಟ್ ಮುಂದುವರೆದಿದೆ, ಎಲ್ಲಪ್ಪ ನೀನು ಕೊಡೋಕ್ಕೆ ಬರೋದಿಲ್ಲ ಅಂತ ಅಂದ್ಬಿಟ್ರು. ಹಿಂಗಾದಮೇಲೆ ನಾನು ಎಜುಕೇಷನ್ ಮುಂದುವರೆದೆ. ನಾನು ಹೇಳಿದ್ನೇ ಆಗಲಿ, ತಂದೆ ತಾಯಿ ಕಳ್ಕೊಂಡ್ರು ಅಷ್ಟು ದುಡ್ಡು ಆಗಲ್ಲ, ಅಷ್ಟು ದುಃಖವಾಯಿತು ನಾನು ಮಿಲಿಟ್ರಿಯಿಂದ ಬಿಟ್ಟು ಬಂದಿದ್ದಕ್ಕೆ. ಅದಕ್ಕೋಸ್ಕರವಾಗಿ ನನಗೆ ಸೂಕ್ತವಾದಂಥ ಜಾಗ, ನನಗೆ ತೃಪ್ತಿ ಕೊಡೋದು ಜಾಗ ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟು, ಟೀಚರ್ ಆಗಬೇಕು ಅಂತ ಉದ್ದೇಶ ಬಂದು ನಾನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಟೀಚರಾಗಿ ಮುಂದುವರೆದೆ. ವಂಡರ್ಫುಲ್ ಸರ್. ಇದೇ ರೀತಿ ನಿಮ್ಮ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳು ಎದುರಾಗ್ತಾನೆ ಇದೆ, ಅದನ್ನ ನೀವು ಎದುರಿಸ್ತಾನೆ ಬಂದಿದ್ದೀರಾ. ಈ ಸಮಸ್ಯೆಗಳಲ್ಲಿ ನಿಮಗೆ ಅತಿ ದೊಡ್ಡದ್ದು ಭಾರವಾಗಿದ್ದು ಅಂತ ಯಾವ್ದು ಅನ್ನಿಸ್ತು ಸರ್? ಯಾವುದು ಸಮಸ್ಯೆನೆ ಬರಲಿಲ್ಲ, ಯಾಕೆಂದ್ರೆ ಸಿದ್ಧಗಂಗೆ ಸ್ವಾಮಿಗಳು ನಮ್ಮನ್ನೆಲ್ಲ ಅವ್ರು ಮೊದ್ಲಿಗೆ ಹಾಕೊಂಡಿದ್ರು, ಎಲ್ಲ ಕಷ್ಟನೂ ಅವರು ಅನುಭವಿಸೋರು. ನಮ್ಮನ್ನೆಲ್ಲ ಬೆಳಿಗ್ಗೆ ಸಾಯಂಕಾಲ ಊಟ ಹಾಕಿ ವಿದ್ಯಾಭ್ಯಾಸ ಕೊಟ್ಟು, ರೂಮ್ ಕೊಟ್ಟು, ಬಟ್ಟೆ ಕೊಟ್ಟು ಎಲ್ಲ ಸಾಕ್ತಿದ್ರು. ಸಮಸ್ಯೆ ಅನ್ನೋದು ಏನು ಬರಲಿಲ್ಲ, ಬಂದರೆ ಅವ್ರ ಕಡೆ ಹೇಳ್ಕೊಂತಿದ್ದು ಅವ್ರು ಸಣ್ಣ ಮಾಡೋರು. ಹಿಂಗಾಗಿ ಯಾವ ಸಮಸ್ಯೆನೂ ಬರಲಿಲ್ಲ, ನಾನು ಯಾವ ಸಮಸ್ಯೆನೂ ಎದುರಿಸಲೂ ಬೇಕಾಗಲಿಲ್ಲ, ಯಾಕೆಂದ್ರೆ ಅವ್ರು ಇದ್ರಲ್ಲ ನನ್ನ ದೇವರಾಗಿ. ಹಿಂಗಾಗಿ ನನಗೆ ಏನು ತೊಂದರೆ ಆಗಲಿಲ್ಲ, ಯಾವ ಸಮಸ್ಯೆನೂ ನಮಗೆ ಅವ್ರು ಇರೋವರೆಗೂ ಯಾವ ಸಮಸ್ಯೆನೂ ಇರಲಿಲ್ಲ ನನಗೆ. ದೇವರೊಟ್ಟಿಗೆ ನೀವು ಅಲ್ಲೇ ಓಡಾಡ್ತಾ ಇದ್ದೆ ನಡೀತಾ, ಈಗ ಇಷ್ಟು ದೊಡ್ಡ ಮಟ್ಟಕ್ಕೆ ಎದ್ದು ಬೆಳೆದಿದ್ದೀರಾ ಅಂತಂದ್ರೆ ಅದು ನಿಮ್ಮ ಸಾಧನೆಯೇ ಸರಿ ಸರ್. ಅದಕ್ಕೆ ಬೆಂಬಲ ಆಗಿ ನಿಂತಿರೋರು ನಿಮ್ಮ ಕುಟುಂಬಸ್ಥರು, ಹಾಗೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ನಲ್ಲಿ ಯಾರಾದ್ರೂ ನಿಮಗೆ ನೆನಪಾಗ್ತಾರ? ನನಗೆ ಬೆಂಬಲವಾಗಿ ಯಾರು ಇಲ್ಲ, ನಾನು ಪಾಡಿ ನಾನಿದ್ದೆ ಅಷ್ಟೇ. ಪೆನ್ಷನ್ ಬರೋದು, ಆಮೇಲೆ ಸರ್ವಿಸ್ ಇತ್ತು, ಸಂಬಳ ಬರೋದು, ಇಲ್ಲಿ ರಿಟೈರ್ಡ್ ಆದಮೇಲೆ ಯಾವುದು ಪೆನ್ಷನ್ ಬರುತ್ತೋ, 2 pensions ಇತ್ತು ಜೀವನಕ್ಕೆ. ಸೊ ಆದ್ರಿಂದ ಸಾಮಾನ್ಯ ಮನೆತನದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿಗೆ 2 ಊಟಕ್ಕೆ ಏನು ತೊಂದರೆ ಇಲ್ಲ, ಅದಕ್ಕೋಸ್ಕರವಾಗಿ ಯಾರ ಸಹಾಯನೂ ಬೇಕೂ ಇರಲಿಲ್ಲ ನನಗೆ. ಹಿಂಗಾಗಿ ದೇವರು ಎಲ್ಲನೂ ಕೊಟ್ಟುಬಿಟ್ಟಿದ್ದ ನನಗೆ, ಕಾರು ಅವು ಇವು ಬೇಕಿಲ್ದಿದ್ರು. ಒಬ್ಬ ವ್ಯಕ್ತಿಗೆ ಜೀವನಕ್ಕೆ ಬೇಕಾದ ಏನು ಬೇಕೋ ಅದನ್ನೆಲ್ಲ ದೇವರೆಲ್ಲ ಕಲ್ಪಿಸ್ಕೊಟ್ಟಿದ್ದ, ನಮ್ಮ ಸ್ವಾಮಿಗಳು ಕಲ್ಪಿಸ್ಕೊಟ್ಟಿದ್ರು. ಹಿಂಗಾಗಿ ನನಗೇನು ತೊಂದರೆನೂ ಆಗಲಿಲ್ಲ, ಯಾರ ಸಹಾಯನೂ ಬೇಕಾಗಲಿಲ್ಲ. ಓಕೆ, ಎಸ್ ಸರ್. ಹಾಗೆ ನಿಮ್ಮ ಒಂದು ಬೆಂಬಲಕ್ಕೆ ನಿಂತಹ ನಿಮ್ಮ ಫ್ಯಾಮಿಲಿಯ ಬಗ್ಗೆ ಕೇಳುವಂತ ಸಮಯ ಸರ್, ನಿಮ್ಮ ಫ್ಯಾಮಿಲಿನಲ್ಲಿ ಯಾರ್ಯಾರಿದ್ದಾರೆ, ನೀವು ಹೇಗೆ ಆರ್ಮಿಯಿಂದ ಬಂದಿದ ನಂತರ ಇಲ್ಲಿ ಮದುವೆ ಆಗಿ ಒಂದು ಸುಂದರ ಫ್ಯಾಮಿಲಿನ ಕಟ್ಕೊಂಡ್ರಿ ಹೇಳಿ ಸರ್. ಅದೇ ನಮ್ಮ ಸುದ್ದಿಗಂಗೆ ಮಠಕ್ಕೆ ಸೇರಿದಾಗ ನಮ್ಮ ತಂದೆ ತಾಯಿ ಅಣ್ಣ ತಂದರು ಎಲ್ಲರೂ ಇದ್ರು. ಆಮೇಲೆ ಅಲ್ಲಿಂದ ಬಂದು ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಸೇರಿದಾಗ 1971 ನನಗೆ ಮದುವೆ ಆಯಿತು. ನಮ್ಮ ಶ್ರೀಮತಿಯವರು ಗೌರಮ್ಮ ಅಂತ, ಮಧುಗಿರಿ ತಾಲೂಕು ಬಡವನಹಳ್ಳಿಯವರು. ಅವ್ರದ್ದು ಅವ್ರ ತಂದೆಯವರು
ಒಂದು ಹೈಸ್ಕೂಲ್ ಇದೆ, ಎಡೆಡ್ ಗ್ರಾಂಟ್ ಎಡೆಡ್ ಇನ್ಸ್ಟಿಟ್ಯೂಷನ್, ಅದರಲ್ಲಿ ಅವರು ಟೀಚರ್ ಆಗಿದ್ದರು. ಅವ್ರಿಗೂ ನನಗೂ ಮದುವೆ ಆಯಿತು. ಆವತ್ತಿನಿಂದಲೂ ಸಹ ನನಗೆ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದಾರೆ. ಅವರು ಸಂಪೂರ್ಣವಾದ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ. ಸೊ ಈ ರೀತಿ ನೀವು ಆರ್ಮಿಗೆ ಹೋಗ್ತೀನಿ ಮತ್ತೆ ಸೇರ್ತೀನಿ ಅನ್ನೋ ಒಂದು ಕುತೂಹಲ ನಿಮ್ಮಲ್ಲಿತ್ತು, ಆ ಕುತೂಹಲಕ್ಕೆ ನಿಮ್ಮ ಶ್ರೀಮತಿಯವರು ಏನಾದರೂ ಬೆಂಬಲ ಕೊಟ್ರ? ಇಲ್ಲ, ಅವಾಗಿನ್ನು ಎರಡನೇ ಸಾರಿ ಹೋಗ್ಬೇಕಾದ್ರೆ ಅವ್ರಿಗೆ ಮದುವೆ ಆಗಿರಲಿಲ್ಲ. ಮದುವೆ ಆದ್ಮೇಲೆ ಏನೋ ಕೊಡ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಅವಾಗಿನ್ನು ಮದುವೆ ಆಗದ್ರಿಂದ ನಾನೇ ಫ್ರೀ ಆಗಿದ್ದೆ. ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಸೇರಿದ ಮೇಲೆ ಅಲ್ಲಿಂದ ಬಂದ ಮೇಲೆ ನನಗೆ ಮದುವೆ ಆಯಿತು. ಓಕೆ, ವಂಡರ್ಫುಲ್ ಸರ್. ಸೊ ಈ ರೀತಿ ನಿಮ್ಮ ಒಂದು ಜೀವನನ ಕಟ್ಕೊಳ್ಳೋದಕ್ಕೆ ನಿಮ್ಮ ಶ್ರೀಮತಿಯವರು ಸಹ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ, ಹೌದಾ? ಹೌದೌದು, ಸಂಪೂರ್ಣವಾಗಿ ಸಂಪೂರ್ಣವಾಗಿ ಇವನ್ ಟುಡೇ. ಎಸ್, ನಿಮ್ಮ ಯಾವುದೇ ಒಂದು ಕೆಲಸ ಇದ್ರು ಇಲ್ಲ ನಿಮ್ಮ ಯಾವುದೇ ಒಂದು ಡಿಸಿಷನ್ ಇದ್ರು ಅದಕ್ಕೆ ಸಂಪೂರ್ಣವಾದ ಬೆಂಬಲನ ಶ್ರೀಮತಿಯವರು ಕೊಡ್ತಾರಾ? ಕೊಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಅದೇ ಒಂದು ನನಗೆ ನೆಮ್ಮದಿ ಜೀವನದಲ್ಲಿ. ಖಂಡಿತ. ಇದೇ ರೀತಿ ನಿಮ್ಗೆ ಏನಾದ್ರೂ ಮತ್ತೊಮ್ಮೆ ರೆಕ್ರೂಟ್ ಮಾಡ್ಕೊಳ್ಳೋ ಚಾನ್ಸ್ ಸಿಕ್ತು, ನಿಮ್ಮನ್ನ ನಾವು ಎಲಿಜಿಬಲ್ ಅಂತ ಕನ್ಸಿಡರ್ ಮಾಡ್ತಿದೀವಿ, ಹಾಗೆ ನಾವು ಮಿಲಿಟರಿಗೆ ಹೋಗ್ಬೇಕು ಅಂತ ಏನಾದ್ರೂ ಮನಸ್ಸಲ್ಲಿ ಇನ್ನೂ ಆಸೆ ಇದೆಯಾ ಸರ್? ವಯಸ್ಸಾಗೋಯ್ತು. 1999 ಕಾರ್ಗಿಲ್ ಯುದ್ಧ ನಡೀತಿರ್ಬೇಕಾದ್ರೆ ನಾನು ಮಂಗಳೂರಿನಲ್ಲಿ ಪ್ರೊಫೆಸರ್ ಆಗಿದ್ದೆ, ಗೌರ್ಮೆಂಟ್ BED ಕಾಲೇಜ್ನಲ್ಲಿ. ಆವಾಗ ಇನ್ನು ವಯಸ್ಸಿತ್ತು, ನನಗೆ ವಯಸ್ಸಿತ್ತು ಅಂದರೆ ಮಿಲಿಟ್ರಿ ಸೇರೋ ವಯಸ್ಸಲ್ಲ, ಬಟ್ ಇತ್ತು ವಯಸ್ಸು. ಅದಕ್ಕೋಸ್ಕರವಾಗಿ ನಾವೊಂದು ಅರ್ಜಿ ಕೊಡಬೇಕಾದ್ರೆ ಥ್ರೂ DC ನಮ್ಮ ಆಫೀಸರಿಗೆ ಕೊಡಬೇಕು. ಈ ಥರವಾಗಿ ನಮ್ಗೆ ಏನಾದರೂ ಕರೆಯೋದಾದರೆ ಮಾಜಿ ಸೈನಿಕರಿಗೆ ನಾನು ಬರೋಕ್ಕೆ ಸಿದ್ಧವಾಗಿದ್ದೀನಿ ಕರೀರಿ ಅಂತ. ಅದಕ್ಕೋಸ್ಕರವಾಗಿ ಒಂದು ಅರ್ಜಿನ ನಾನು ಸರ್ವಿಸ್ನಲ್ಲಿ ಇದ್ದಿದ್ದರಿಂದ ಥ್ರೂ ಪ್ರಿನ್ಸಿಪಲ್ಲೇ ಕಳಿಸ್ಬೇಕಾಗಿತ್ತು. ಆ ಪ್ರಿನ್ಸಿಪಲ್ರ ಮುಖಾಂತರವಾಗಿ ನಾನು ಅಲ್ಲೇ ಮಂಗಳೂರು DC ಒಂದು ಅರ್ಜಿಯನ್ನು ಕೊಟ್ಟೆ. ಈ ಥರ ಆಗಿ ಸರ್ವಿಸ್ ಮಾಡಿದ್ದೆ ನಾನು, ಇಷ್ಟು ವಯಸ್ಸಿದೆ, ಯುದ್ಧ ನಡೀತಾ ಇದೆ, ಮಾಜಿ ಸೈನಿಕರನ್ನ ಏನಾದರೂ ನೀವು ಕರೆಯೋದಾದರೆ ನಾನು ಬರೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಒಂದು ಅರ್ಜಿ ಕೊಟ್ಟೆ. ಅದು ಹೆಂಗೋ ಕ್ಲಾಸ್ ಸ್ಟೂಡೆಂಟ್ಸಿಗೆ ಗೊತ್ತಾಗ್ಬಿಟ್ಟಿದೆ ಅದು. ನೆಕ್ಸ್ಟ್ ಪೀರಿಯಡ್ ನಾನು ಕ್ಲಾಸ್ ಇತ್ತು, ನಾನು ಕ್ಲಾಸ್ಗೆ ಹೋದಾಗ ಎಲ್ಲರೂ ಸುಮಾರು ಇಂಟೇಕಲ್ಲಿ 100 ಮೆಂಬರ್ಸ್ ಇದ್ದರು. ಅಷ್ಟು ಜನ ಹುಡುಗರು ಎದ್ದು ಚಪ್ಪಾಳೆ ಹಾಕಿದ್ರು, ಆಡ್ತಲೇ ಇದ್ದರು. ಯಾಕೆ ಅಂತ ಗೊತ್ತಾಗಲಿಲ್ಲ. ಕೇಳಿದೆ, ದಯಮಾಡಿ ಪಾಠ ಮಾಡಬೇಕು, ಯಾಕೆ ಹೇಳಿ ಅಂತ. ಸರ್, ನೀವು ಮಿಲ್ಟ್ರಿಗೆ ಹೋಗ್ತಿದ್ದೀರಂತೆ ಅಂದರು. ಇಲ್ಲಪ್ಪ, ಹೋಗೋದಿಲ್ಲ, ಆಸೆ ಇದೆ, ಅವಕಾಶ ಇದ್ದರೆ ಉಪಯೋಗಿಸ್ಕೊಳ್ಳಿ ನನ್ನ ಅಂತ ಕೊಟ್ಟಿದ್ದೀನಿ ಅಷ್ಟೇ, ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂದರೆ ಪ್ರಿನ್ಸಿಪಲ್ರು ಹೇಳಿರು ಅಂದರೆ. ಹಿಂಗಾಗಿ ಅವಾಗ ಅಷ್ಟೊತ್ತು ಕಾಲ ನನಗೆ ಮದುವೆ ಆಗಿದ್ದಿದ್ದರಿಂದ ಇವ್ರಿಗೆ ಕೇಳಿದಾಗ ನಿಮ್ಗೆ ಹೆಂಗೆ ತೃಪ್ತಿ ಬರುತ್ತೋ ಹಂಗಿರಿ, ನಾವೆಲ್ಲ ರೀತಿಯಾದಂಥ ಸಹಕಾರ ಕೊಡ್ತೀನಿ ಅಂತ ಅಂದರು. ಅವಾಗಲೇ ಫೋನ್ ಮಾಡಿ ಕೇಳಿದೆ, ಈ ಥರವಾಗಿ ನಾನು ಅರ್ಜಿ ಕೊಟ್ಬಿಟ್ಟಿದ್ದೀನಿ, ಕರೀತಾರ? ಕರೆದ್ರೆ ನೀವು ಹೋಗಿ, ಸಂತೋಷ, ಸೇವೆ ಸಲ್ಲಿಸಿ ನೀವು. ಆವಾಗ ಇಷ್ಟು ಕೋಟಿ ಜನ ರಕ್ಷಣೆ ಮಾಡ್ತಿರಲ್ಲ, ಅದು ನನಗೂ ತೃಪ್ತಿ ಇದೆ ಅಂದರು. ಅವಾಗೇನೋ ಕರೀಲಿಲ್ಲ, ಆಗಲಿಲ್ಲ ಮೇಡಮ್, ಅಷ್ಟೊತ್ತಿಗೆ ರಿಟೈರ್ಡ್ ಆಗಿತ್ತು, ವಯಸ್ಸಾಯಿತು, ಆಲ್ರೆಡಿ 76. ವಂಡರ್ಫುಲ್ ಸರ್, ವಂಡರ್ಫುಲ್. ಅಂಡ್ ನಿಮ್ಮ ಎನರ್ಜಿಗೆ ಹ್ಯಾಟ್ಸ್ ಆಫ್ ಸರ್. ಥ್ಯಾಂಕ್ ಯು. ಅಂಡ್ ಇಷ್ಟು ಮಟ್ಟಕ್ಕೆ ನೀವು ಎನರ್ಜಿನ ಕಾಪಾಡ್ಕೊಳ್ಬೇಕು ಅಂತಂದ್ರೆ ನಿಮ್ಮ ಒಂದು ಶಿಸ್ತುಬದ್ಧ ಜೀವನ ಅದಕ್ಕೆ ಬಹಳಷ್ಟು ಸಹಕಾರಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ, ಹೌದಾ ಸರ್? ಹೌದು, ನಾನು ಎಲ್ಲದರಲ್ಲೂ ಸಹ ನಾನು ಒಂಥರ ಪ್ಯಾಂಟ್ ಹಾಕೆಂಡ್ರೆ ಸನ್ಯಾಸಿ, ಊಟ ತಿಂಡಿ ಮತ್ತೊಂದು ಮಗದೊಂದು ಎಲ್ಲ ನನ್ನ ಭಾಷೆ ಒಳಗೆ ಹೇಳೋದಾದ್ರೆ ಪ್ಯಾಂಟ್ ಹಾಕೆಂಡ್ರೆ ಸನ್ಯಾಸಿ. ಯಾವುದೇ ಒಂದು ಡ್ರಿಂಕ್ಸೇ ಆಗಲಿ, ಸ್ಮೋಕ್ ಮಾಡೋದೇ ಆಗಲಿ, ಇಸ್ಪೆಟ್ ಆಗೋದೇ ಆಗಲಿ, ಜಾಸ್ತಿ ಹೋಟ್ಲಿಗೆ ಹೋಗಿ ಅಲ್ಲಿ ಇಲ್ಲಿ ಮಾಡೋದಾದ್ರೆ ಏನೂ ಇಲ್ಲವೇ ಇಲ್ಲ. ಮನೆಯಲ್ಲೇ ನಮ್ಮ ಶ್ರೀಮತಿಯವ್ರು ಮಾಡಿಕೊಡ್ತಾರೋ ಅದಾಯಿತು, ನನ್ನ ಜೀವನ ಆಯಿತು. ಮತ್ತು ಬೆಳಗ್ಗೆ ಎದ್ದು ಕನಿಷ್ಠ ಪಕ್ಷ 1 ಗಂಟೆ 3/4 ಗಂಟೆ ಅಥವಾ 1 ಗಂಟೆ ನಾನು ಬ್ರಿಸ್ಕ್ ವಾಕ್ ಮಾಡ್ತೀನಿ, 1/2 ಗಂಟೆ ಎಕ್ಸರ್ಸೈಸ್ ಮಾಡ್ತೀನಿ, ಯಾಕೆಂದರೆ ನಾವು ಮಿಲ್ಟ್ರಿಯಲ್ಲ ಅನುಭವಿಸ್ಕೊಂಡಿದ್ದೆವು. 1/2 ಗಂಟೆ ಪ್ರಾಣಾಯಾಮ ಮಾಡ್ತೀನಿ, ಇದು ನನ್ನ ದಿನನಿತ್ಯ. ಹಿಂಗಾಗಿ ಸ್ವಲ್ಪ ದೇವರು ಆರೋಗ್ಯ ಕೊಟ್ಟಿದ್ದಾನೆ ನನಗೆ. ವಂಡರ್ಫುಲ್ ಸರ್. ಸರ್, ನಿಮ್ಮ ಒಂದು ಪ್ರಕಾರ ಆಧ್ಯಾತ್ಮ ಒಂದು ಕಡೆ ಆಯಿತು ಅಂತಂದ್ರೆ ಮಿಲಿಟರಿಯ ಶಕ್ತಿ ಇನ್ನೊಂದು ಕಡೆ ಆಗಿರುತ್ತೆ, ಈ ಎರಡು ಸೇರಿ ನಿಮ್ಮನ್ನ ಇಷ್ಟು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಇಟ್ಟಿರೋದು ಸಹಾಯನ, ಹೌದಾ? ಹೇಗೆ ಸಹಾಯ? ಸಹಾಯ, ನಾನು ಇಷ್ಟೊಂದು ಆರೋಗ್ಯವಾಗಿ ಇರಬೇಕಾದ್ರೆ ಒಂದು ಹೈಲಿ ಡಿಸಿಪ್ಲಿನ್ಡ್. ಒಂದು ಮಾತು ಹೇಳ್ತಾರೆ, ಆರ್ಮಿ ಬಿಲ್ಡ್ ಮೆನ್ ಅಂಡ್ ವುಮೆನ್ ಆಫ್ ಗ್ರೇಟ್ ಕ್ಯಾರೆಕ್ಟರ್ ಅಂತ. ಅದು ಅದನ್ನು ನನಗೆ ಮಾಡ್ತು. ಅದ್ರ ಜೊತೆಗೆ ಸಿದ್ಧಗಂಗೆ ಮಠದಲ್ಲೂ ಸಹ ಎಲ್ಲ ರೀತಿಯಾದಂಥ ನನಗೆ ಪ್ರೋತ್ಸಾಹ ಬೆಂಬಲ ಸಿಕ್ಕಿತ್ತು ಒಬ್ಬರು ಮಾನವನ್ನು ಮಾಡೋದಕ್ಕೋಸ್ಕರವಾಗಿ. ಹಿಂಗಾಗಿ ನನಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲಿಲ್ಲ, ಹಿಂಗಾಗಿ ನಾನು ಆರೋಗ್ಯವನ್ನು ಕಾಪಾಡ್ಕೊಂಡು ಬಂದಿದ್ದೀನಿ. ವಂಡರ್ಫುಲ್. ಇದೇ ರೀತಿ ನೀವು ಸೇವೆನ ಸಲ್ಲಿಸಬೇಕಾದ್ರೆ ಇನ್ನಷ್ಟು ರೋಚಕ ಕಥೆಗಳ ಬಗ್ಗೆ ಕೇಳ್ತೀನಿ ಸರ್. ಹಾಗೆ ವೀಕ್ಷಕರ ನಮ್ಮ ಒಟ್ಟಿಗೆ ಇದ್ದಾರೆ HB ನಂಜುಂಡಯ್ಯ ಅವರು. ಇವರು ಆರ್ಮಿನಲ್ಲಿ ಸತತವಾಗಿ 14 ವರ್ಷ ಸೇವೆನ ಸಲ್ಲಿಸಿ ಬಂದಿರತಕ್ಕಂಥ ಮಹಾನ್ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು. ಇವರಷ್ಟು ಒಂದು ರೋಚಕ ಕಥೆಗಳನ್ನು ಕೇಳೋದಕ್ಕೆ ನನಗೂ ಸಹ ಆಸೆ ಇದೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮನ ತಗೊಂಡು ವಾಪಸ್ ಬರ್ತೀವಿ. ಇದು ಸಾಧಕರಿಗೊಂದು ಸಲಾಂ, ಸ್ಟೇ ಟ್ಯೂನ್ಡ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
ವೀಕ್ಷಕರ ಸಾಧಕರಿಗೆ ಒಂದು ಸಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನನ್ನ ಜೊತೆ ಇದ್ದಾರೆ ಶ್ರೀ ಹೆಚ್ ಬಿ ನಂಜುಂಡಯ್ಯ ಅವರು. ಇವರು ಆರ್ಮಿಯಲ್ಲಿ ಸೇವೆ ಸಲ್ಲಿಸಿದಂತಹ ಮಹಾನ್ ಯೋಧ ಅಂತಾನೆ ಹೇಳ್ಬೋದು. ಇವರ ಜೀವನದ ರೋಚಕ ಕಥೆಗಳನ್ನ ನಾನು ಕೇಳ್ತಾ ಇದ್ದೀನಿ. ಹಾಗೆ ಈ ಕಥೆಗಳೊಟ್ಟಿಗೆ ಸಾಕ್ತಾ ಸಾಕ್ತಾ ನಮಗೂ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಸಾಧನೆಯನ್ನ ಮಾಡ್ಬೇಕಾದ್ರೆ ಅದಕ್ಕೆ ಅಚಲವಾದ ದೃಢವಾದ ನಿರ್ಧಾರ ಬೇಕು ಅನ್ನೋದ್ರ ಬಗ್ಗೆ. ಎಸ್ ಸರ್, ನಿಮ್ಮ ಆರ್ಮಿನಲ್ಲಿ ಮಾತಾಡಬೇಕು ಅಂತಂದ್ರೆ ಒಂದು ಹೇಳ್ತಾರೆ ಡಿಸಿಪ್ಲಿನ್ ಇರಲೇಬೇಕು ಒಬ್ಬ ಮನುಷ್ಯನಿಗೆ ಅಂತ ಅಂದ್ಬಿಟ್ಟು, ಅದೇ ರೀತಿ ಆರ್ಮಿ ಮೆನ್ ಅಂಡ್ ವುಮೆನ್ ಆರ್ ಮೇಡ್ ಆಫ್ ಕ್ಯಾರೆಕ್ಟರ್ ಅನ್ನೋ ಒಂದು ಮಾತನ್ನ ನೀವು ಹೇಳಿದ್ರಿ. ಹಾಗೆ ಅವರ ಕ್ಯಾರೆಕ್ಟರಿಗೆ ನಮ್ದೊಂದು ದೊಡ್ಡ ಸಲಾಂ ಅಂತಾನೆ ಹೇಳ್ತಾ, ನೀವು ಯೋಧರಾಗಿದ್ದವರು, ಆ ಯೋಧರಾಗಿದ್ದಾಗ ಎಷ್ಟೋ ಒಂದು ರೋಚಕ ಕಥೆಗಳನ್ನ ಕೇಳ್ತಾ ಇರ್ತೀರಾ, ಆ ಆರ್ಮಿ ಬೇಸ್ ಎಲ್ಲ ಹೇಗಿತ್ತು ಸರ್? ಅದೇ ನಮ್ಮ ಟ್ರೈನಿಂಗ್ ಜಬಲ್ಪುರದಲ್ಲಿ ಮಧ್ಯಪ್ರದೇಶ ಆದ್ಮೇಲೆ, ನಾವು ಅವಾಗ ಟ್ರೈನಿಂಗ್ ಆದ್ಮೇಲೆ ನಾವು ಓದ್ ತಗಂತೀವಿ ಒಂದು ವರ್ಷ ಟ್ರೈನಿಂಗು, ಅಲ್ಲಿವರೆಗೂ ರಿಕ್ರೂಟ್ ಆಗಿರ್ತೀವಿ. ಓದ್ತಾದ್ಮೇಲೆ ಅವ್ರ ಗಿರ ಸೋಲ್ಜರ್ ಆಗ್ತಾರೆ. ಆ ಸೋಲ್ಜರ್ ಆದ್ಮೇಲೆ ಎಲ್ಲ ಸೈನಿಕರು ಒಟ್ಟಿಗೆ ಇರ್ತೀವಲ್ರ, ಸೊ ಅಲ್ಲಿ ಭಾಳ ಬಲವಾಗಿರ್ತಕ್ಕಂಥದ್ದು, ಬೆಳಗ್ಗೆ ಹೊತ್ತು ಫಿಸಿಕಲ್ ಎಕ್ಸರ್ಸೈಸ್ ಇರುತ್ತೆ, ಆಮೇಲೆ ತಿರ್ಗಾ ಡ್ರಿಲ್ ಇರ್ತದೆ, ತಿರ್ಗಾ ನಮ್ಮ ನಮ್ಮ ಟ್ರೇಡ್ನಲ್ಲಿ ಏನೇನು ಇರ್ತದೆ ಸರ್ವಿಸ್ ಎಲ್ಲ ಮಾಡ್ತಿರ್ಬೇಕಾಗ್ತದೆ. ಹಿಂಗಾಗಿ ಎಲ್ಲ ಸೈನಿಕರು ಒಟ್ಟಿಗೆ ಇದ್ದಿದ್ದರಿಂದ ಆಮೇಲೆ ಇನ್ನೊಂದು ಏನಾಗಬೇಕು ಅಂತಂದರೆ, ಸೈನಿಕನಿಗೆ ಎಲ್ಲರಿಗೋಸ್ಕರವಾಗಿ ಎಲ್ಲರನ್ನು ಬಿಟ್ಟು ಸೈನಿಕ ಹೋಗಿರ್ತಾನೆ ಅವನು. ಎಲ್ಲರಿಗೋಸ್ಕರವಾಗಿ ಅಂದರೆ ಇಡೀ ದೇಶಕ್ಕೋಸ್ಕರವಾಗಿ ಎಲ್ಲರನ್ನು ಬಿಟ್ಟು ಅಂದರೆ ತಂದೆ ತಾಯಿ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಹೋಗಿರ್ತಾನೆ. ಅವನೊಂದು ಪಕ್ಷ ಅಲ್ಲಿ ತುಂಬ ಸಂತೋಷವಾಗೇ ಇರಬೇಕಾಗುತ್ತೆ. ಇಲ್ದಲೇ ಇದ್ರೆ ತನ್ನ ಹೆಂಡತಿ ನೆನೆಸ್ಕೊಂಡು, ತಾಯಿ ನೆನೆಸ್ಕೊಂಡು, ತಂದೆ ನೆನೆಸ್ಕೊಂಡು ಅವ್ನು ಗೋಳಾಡಿದ್ರೆ ಅಲ್ಲಿ ಅವನಿಗೆ ಬರಬಾರ್ದು, ರೋಗ ಕಾಳಿಗಳೊಳಗೆ ಬಂದುಬಿಡ್ತಾರೆ. ಆದರೆ ಸಿವಿಲ್ನಲ್ಲಿ ನೀವು ಮನೆಯೊಳಗೆ ಹೋಗ್ತಿರೋರು ತಂದೆ ತಾಯಿ ಜೊತೆ ಒಳಗೆ ಎಷ್ಟು ಆನಂದವಾಗಿರ್ತೀರೋ ಅಷ್ಟೇ ಆನಂದ, ಅದಕ್ಕಿಂತ ಹೆಚ್ಚು ಆನಂದವಾಗಿರ್ತಾನೆ ಸೈನಿಕ ಅಲ್ಲಿ. ಯಾಕೆಂದರೆ ಅದಕ್ಕೆ ಒಂದು ಮಾತಂತಾರೆ, ಅವಲ್ಲಿ ವಿಪರೀತ ಚಳಿ ಪ್ರದೇಶದಲ್ಲೂ ಇರ್ತೀವಿ, -40 ಡಿಗ್ರಿ ಪ್ರದೇಶದಲ್ಲೂ ಇರಬೇಕಾಗುತ್ತೆ. ತುಂಬ ಸೆಕೆ ಬಿಸಿಲು ಜಾಸ್ತಿ ಇರತಕ್ಕಂಥ ರಾಜಸ್ಥಾನದಲ್ಲಿ 45-50 ಡಿಗ್ರಿ ಸೆಲ್ಸಿಯಸ್ ಅಲ್ಲೂ ಇರಬೇಕಾಗ್ತದೆ. ಅವನು ಎಂಥ ಕಷ್ಟ ಬರ್ತದೆ ಅಂದರೆ ನೀವು ಊಹೆ ಮಾಡೋಕ್ಕೆ ಆಗೋದಿಲ್ಲ. ಊಹೆ ಮಾಡ್ಕೊಂಡು ಇವೆಲ್ಲ ಸುಳ್ಳಿರ್ಬೋದು ಅಂದ್ಬಿಡ್ತೀರಿ, ಅಂಥ ಕಷ್ಟ ಬಂದಿರ್ತದೆ ಅಲ್ಲಿ. ಅದರಲ್ಲೂ ಸಹ ಅವನು ಸಂತೋಷವಾಗಿರ್ತಾನೆ ಎಲ್ಲರನ್ನು ಬಿಟ್ಟು ವರ್ಷಕ್ಕೆ. ಇವಾಗ ಪರವಾಗಿಲ್ಲ, ಸ್ವಲ್ಪ ರಜೆಗಳು 3 ತಿಂಗಳಿಗೊಂದ್ಸರಿ 4 ತಿಂಗಳಿಗೊಂದ್ಸರಿ ರಜೆ ಕೊಡ್ತಾರೆ. ಆವಾಗ ನಾವಿದ್ದಾಗ ವರ್ಷಕ್ಕೆ ಒಂದೇ ತಿಂಗಳು ಕೊಡ್ತಿದ್ದು, ಒಂದೇ ಒಂದು ಸಾರಿ ಕೊಡ್ತಾ ಇದ್ದಿದ್ದು. ಎಲ್ಲ ಸಂತೋಷವಾಗಿರ್ತಾರೆ. ಯಾಕೆ ಸಂತೋಷವಾಗಿರ್ತಾರೆ ಅಂದರೆ ಅದ್ಕೊಂಡು ಮಾತಂತಾರೆ, ಇಷ್ಟೊಂದು ಚಳಿ ಇರ್ತದೆ, ಎಷ್ಟೊಂದು ಸೆಕೆ ಬಿಸಿಲಿರ್ತದೆ, ಇಂಥ ಕಾಡು ಪ್ರದೇಶ, ಏನು ಬಯಲಿರೋದಿಲ್ಲ ಅಲ್ಲೆಲ್ಲ, ಹಿಮಾಲಯ ಪರ್ವತ ಹಿಮ ಸುರಿತಿರ್ತದೆ, ಕಾಡು ಜಾಸ್ತಿ, ಅಷ್ಟೆಲ್ಲ ಇದ್ರು ಅವನು ಆನಂದವಾಗಿ ಯಾಕೆ ಇರ್ತಾನೆ ಅಂದರೆ ಒಂದೇ ಒಂದು ಮಾತಂತಾರೆ ಮಿಲಿಟ್ರಿ ಒಳಗೆ, ಸೋಲ್ಜರ್ ಈಸ್ ಬಾರ್ಡರ್ ನಾಟ್ ಮೇಡ್ ಅಂತ. ಅವನು ಅದಕ್ಕೋಸ್ಕರನೇ ಒಟ್ಟುಬಿಟ್ಟಿರ್ತಾನೆ. ಅವಾಗ ಉದಾಹರಣೆಗೆ ಸ್ವತಂತ್ರ ಹೋರಾಟದಲ್ಲಿ ಅವ ಬೇಕಾದಷ್ಟು 35 ಕೋಟಿ ಜನ ಇದ್ದರು, 100,000 ಜನ 8,000 ಇದ್ದರು, ಕೆಲವೇ 1,000 ಜನ ಮಾತ್ರ ಸ್ವತಂತ್ರ ಹೋರಾಟದಲ್ಲಿದ್ದರು. ಇಂಗ್ಲೀಷ್ನ ಕೈಲಿ ಒದೇ ತಂದು ಜೈಲಾಗಿ ಎಲ್ಲ ಅನುಭವಿಸಿದ್ರು, ಅಲ್ಲಿ ಅವರು ಇದಕ್ಕೆ ಸತ್ತು ಹೋದರು ಬೇಕಾದಷ್ಟು ಜನ. ಯಾವ ಸ್ವತಂತ್ರ ಹೋರಾಟಕ್ಕೆ ಹೋಗಿದ್ರು, ಮಿಕ್ಕಿದ್ದರೆಲ್ಲ ಇರಲಿಲ್ವಾ, ಕೆಲವರೆಲ್ಲ ಇಂಗ್ಲೀಷ್ನವರಿಗೆ ಸಹಾಯ ಮಾಡ್ಕೊಂಡಿದ್ರು. ಇವ್ರು ಯಾಕೆ ಹೋದರು ಅಂದರೆ ಅವ್ರು ಅದಕ್ಕೋಸ್ಕರನೇ ಹುಟ್ಟಿದ್ರು, ಆ ಸೈನಿಕನೂ ಸಹ ಅವ್ನು ಅದಕ್ಕೋಸ್ಕರನೇ ಹುಟ್ಟಿರ್ತಾನೆ. ಅದಕ್ಕೋಸ್ಕರ ನಾನು ತಿರ್ಗಾ ರಿಪೀಟ್ ಮಾಡ್ತೀನಿ, ಸೋಲ್ಜರ್ ಈಸ್ ಬಾರ್ ಅನ್ ನಾಟ್ ಮೇಡ್ ಅಂತ. ಅವನು ಅದಕ್ಕೋಸ್ಕರ ಹುಟ್ಟಿರ್ತಾನೆ, ಅವನು ಅಲ್ಲೇ ಆನಂದ ಪಡ್ತಾನೆ. ಅದಕ್ಕೋಸ್ಕರ ಅವ್ನು ಫ್ಯಾಮಿಲಿ ಜೊತೆಲಿದ್ರು ಅಷ್ಟೊಂದು ಆನಂದ ಪಡಲ್ಲ, ಅಷ್ಟು ಆನಂದ ಪಡ್ತಾನೆ. ಎಲ್ಲರೂ ಚೆನ್ನಾಗಿರ್ತಾರೆ. ಆದ್ದರಿಂದ ಪೆಕ್ಯೂಲಿಯರ್ ಲೈಫ್ ಅಂದರೆ ನನ್ನ ಪ್ರಕಾರ ಮಿಲಿಟ್ರಿ ಸೇವೆನೆ. ನಾನು ಮಿಲಿಟ್ರಿಲಿ ಇದ್ದೆ ಅಂತ ಹೇಳ್ತಿಲ್ಲ, ಒಂದು ಪೆಕ್ಯೂಲಿಯರ್ ಲೈಫ್ ಒಂದು. ಎಲ್ಲರನ್ನೂ ಬಿಟ್ಟು ನೀವು ಸಂಜೆ 6 ಗಂಟೆ 1/2 ಗಂಟೆ ಲೇಟ್ ಆಗೋದ್ರೂ ಸಹ ನಿಮಗೆ ಫೋನ್ಗಳು ಬರ್ತಿರ್ತವೆ. ತಂದೆ ತಾಯಿಯಿಂದ ಫೋನ್ ಬರ್ತಾರೆ, ಮನೆ ಮದುವೆಯಾಗಿದ್ರೆ ಮಕ್ಕಳಿಂದ ತಂದೆ ಗಂಡನಿಂದ ಫೋನ್ ಬರ್ತವೆ. ನಮಗೇನು ಇಲ್ವಲ್ಲ, ವರ್ಷಗಟ್ಟಲೆ ಬಿಟ್ಟಿರ್ತೀವಿ. ಯಾಕೆ ಆನಂದವಾಗಿರ್ತೀವಿ ಅಂದರೆ ಅವನು ಅದಕ್ಕೋಸ್ಕರನೇ ಹೊಂದ್ಕೊಂಡ್ಬಿಟ್ಟವನು. ಅವನು ಹಂಗಿಲ್ದ್ರೆ ಅವ್ನು ಸೇವೆ ಮಾಡೋಕೆ ಆಗೋದೇ ಇಲ್ಲ ಅಲ್ಲಿ. ಡೆಫಿನೆಟ್ಲಿ. ಎಸ್ ಸರ್, ಅಂತ ಒಂದು ದೃಢ ಮನಸ್ಥಿತಿನ ನಿಮಗೆ ಕಲ್ಪಿಸ್ಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಆರ್ಮಿಯವರ ಒಂದು ಸಹಕಾರನ ಕೊಟ್ಟಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಸಂಪೂರ್ಣವಾಗಿ ಕೊಡ್ತಕ್ಕಂಥ ಟ್ರೈನಿಂಗು, ದೇಶಪ್ರೇಮದ ಬಗ್ಗೆ, ಡಿಸಿಪ್ಲಿನ್ ಬಗ್ಗೆ, ಅವೆರಡೇ ಸೈನಿಕನಿಗೆ ಬೇಕಾಗಿರೋದು. ಒಂದು ದೇಶಪ್ರೇಮ, ಇನ್ನೊಂದು ಡಿಸಿಪ್ಲಿನ್. ಅವನು ಸೈನಿಕ ಹೇಳ್ತಾನೆ ಅವಾಗಲೂ, ನಿಮ್ಗೆಲ್ಲರಿಗೂ ಒಬ್ಬೊಬ್ಬರೇ ತಾಯಿ ಇರೋದು, ಜನ್ಮ ಕೊಟ್ಟಿರೋದು ಎತ್ತಮ್ಮ. ಆದರೆ ಸೈನಿಕನಿಗೆ ಇಬ್ಬರು ತಾಯಿ ಇದ್ದಾರೆ, ಒಂದು ನನ್ನ ಎತ್ತಮ್ಮ ಊರ್ನಾಗಿದ್ದಾಳೆ, ಇನ್ನೊಂದು ಭಾರತ ಮಾತೆ. ಸೊ ಆ ಭಾರತ ಮಾತೆಯೇ ಇವನ್ನ ಎರಡನೇ ತಾಯಿ ಅಂತ ತಗೊಂಡಾಗ, ಸೊ ಅದಕ್ಕೋಸ್ಕರವಾಗಿ ಅವ್ರ ಸೇವೆಗೆ ಇರಬೇಕಾದ್ರೆ ಅವನು ಸಂಪೂರ್ಣವಾಗಿ ಆನಂದವಾಗಿರ್ತಾನೆ. ಯಾವ ಕಷ್ಟ ಬಂದರೂ ಅವನಿಗೆ ಕಷ್ಟ ಅನಿಸೋದೇ ಇಲ್ಲ. ಅವನಿಗೆ ಸೈನಿಕನಿಗೆ ಯಾವ ಕಷ್ಟ ಬಂದರೂ ಕಷ್ಟ ಅನಿಸೋದೇ ಇಲ್ಲ. ಅದು ಕಷ್ಟ ಅನ್ನೋದು, ಸಂತೋಷ ಅನ್ನೋದು ಪಾರ್ಟ್ ಆಫ್ ಲೈಫ್ ಆಗೋಗ್ಬಿಟ್ಟಿರ್ತದೆ ಅವನಿಗೆ. ಆದ್ದರಿಂದಲೇ ಅವ್ರು ಅಷ್ಟೊಂದು ಇರೋದು. ನಾನು ಅದಕ್ಕೋಸ್ಕರಲ್ಲೇ ಹೇಳಿದೆ, ಎಲ್ಲರನ್ನು ಬಿಟ್ಟು ಎಲ್ಲರಿಗೋಸ್ಕರ ಹೋಗಿದ್ದೀನಿ. ಸೈನಿಕ ಒಂದು ಮಾತಂತಾನೆ, ಹೈ ಮೇರೆ ಸಾಮ್ನೆ ದುಶ್ಮನ್ನು, ನಾನು ಈ ಮುಂದೆ ದುಶ್ಮನ್ ಇದ್ದಾನೆ, ಬಾರ್ಡರ್ನಲ್ಲಿ ನಿಂತಿರ್ತಾನಲ್ಲ, ತಾವೆಲ್ಲ ಟಿ ವಿನಲ್ಲಿ ನೋಡಿರ್ತೀರಿ, ಬಾರ್ಡರ್ನಲ್ಲಿ ನಿಂತಿರ್ತಾನೆ, ಮುಂದೆಗಡೆ ಶತ್ರುಗಳು ಇರ್ತಾರೆ. ನನ್ನ ಸಾಮ ಮೇರ ಸಾಮ್ನೆ ದುಶ್ಮನ್ ಹೇ, ಮರ ಪೀಚೆ ಹೇ ಮೇರ ದೇಶ್,
ನನ್ನ ಹಿಂದೆ ನನ್ನ ದೇಶ ಇದೆ, ನನ್ನ ಮುಂದೆ ಶತ್ರು ಇದ್ದಾನೆ. ಈ ದೇಶವನ್ನು ರಕ್ಷಣೆ ಮಾಡಬೇಕಾದ್ರೆ ನಾನು ಆನಂದವಾಗಿರಲೇಬೇಕು. ಗುಳೋ ಅಂತ ಕುಳ್ತ್ಕೊಂಡ್ರಾಗಲ್ಲ, ಒಂದು ಗಂಟೆ ಅಲ್ಲ, 5 ನಿಮಿಷ ಅಲ್ಲ, 1 ನಿಮಿಷ ಹಿಂಗೆ ತೂಗಿಡ್ಸಿರೂ ಅಷ್ಟರೊಳಗೆ ಯಾರೋ ಉಗ್ರಗಾಮಿಗಳು ನುಗ್ಗಿ ಬಂದ್ಬಿಡ್ತಾರೆ ನಮಗೆ. ಅದಕ್ಕೋಸ್ಕರವಾಗಿ ಅವನು 24 ಗಂಟೆ ಜಾಗರೂಕನಾಗಿರ್ತಾನೆ. ಈ ರೀತಿ ಸೈನ್ಯಕ್ಕೆ ಸೇರಿದಾಗ ನಿಮ್ಮಲ್ಲಿ ಇದ್ದಂತಹ ಮೋಟಿವೇಶನ್ ಕೊನೆಯವರೆಗೂ ಇರುತ್ತೆ, ಹಾಗೆ ಪ್ರತಿಯೊಬ್ಬ ಯೋಧನಲ್ಲಿ ಸಹ ಇದ್ದಂತಹ ಮೋಟಿವೇಶನ್ ಇನ್ನೂ ಹೆಚ್ಚಾಗುತ್ತೆ ಹೊರತು ಯಾವತ್ತಿಗೂ ಕಡಿಮೆ ಆಗಲ್ಲ. ನಿಜವಾಗೂ ಆಗದೇ ಇಲ್ಲ, ಹೆಚ್ಚಾಗ್ತಲೇ ಇರ್ತದೆ ಅವನಿಗೆ, ಹೆಚ್ಚಾಗ್ತಲೇ ಇರ್ತದೆ. ಖಂಡಿತ ಸರ್. ಬೇಕಾದಷ್ಟು ಜನ ರಾಜ್ಯಕ್ಕೆ ಬರ್ತಾರೆ ಮೇಡಮ್. 1 ತಿಂಗಳು ಬಾಣಂತಿ ಇತ್ತ, ಒಂದು ಮಗುನ ಬಿಟ್ಬಿಟ್ಟು ಅವನು ರಜನಿಂದ ವಾಪಸ್ ಹೋಗ್ತಾನೆ. ಬಂದಾಗ ಎಷ್ಟು ಸಂತೋಷವಾಗಿರ್ತಾನೆ, ಹೋಗ್ಬೇಕಾದ್ರೂ ಅಷ್ಟೇ ಸಂತೋಷವಾಗಿರ್ತಾನೆ. ಕಣ್ಣ ನೀರು ಬರ್ಬೋದು, ಅವ್ನು ಹೆಂಡತಿಗೆ ಹೋಗಿ ಬರ್ಬೋದು, ತಾಯಿಗೂ ಬರ್ಬೋದು, ಇವನಿಗೂ ಬರ್ಬೋದು, ಅಷ್ಟೇ ಸಂತೋಷವಾಗಿ ಹೋಗ್ತಾನೆ. ಕೆಲವು ಸಾರಿ ಯುದ್ಧ ಶುರುವಾಗೋದಾಗ ರಜಕ್ಕೆ ಬಂದಿರ್ತಾರೆ ಅವರು. ಉದಾಹರಣೆಗೆ ನಮಗೆ 1962 ಯುದ್ಧ ಆಯಿತು ಚೀನಾ ವಿರುದ್ಧ, 1965 ಪಾಕಿಸ್ತಾನ ವಿರುದ್ಧ ಆಯಿತು, ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿದ್ರು, 1971 ಇಂದಿರಾಜಿಯವರು ಇದ್ದರು ಅವಾಗ ಪಾಕಿಸ್ತಾನ ಯುದ್ಧ ಆಯಿತು, 1999 ವಾಜಪೇಯಿರವರು ಇದ್ರು ಅವಾಗ ಕಾರ್ಗಿಲ್ ಯುದ್ಧ ಆಯಿತು. ಆ ಯುದ್ಧಕ್ಕೆ ಟೈಮ್ನಲ್ಲಿ ಇವರು ಯುದ್ಧಕ್ಕೆ ಮುಂಚೆ ಇವರು ರಜಕ್ಕೆ ಬಂದಿರ್ತಾರೆ ಅವರು. ಆವಾಗಲೂ ಸಹ ಅಲ್ಲಿಂದ ಬರ್ತದೆ ಹಿಂಗೆ ಹಿಂಗೆ ಲೀವ್ ಕ್ಯಾನ್ಸಲ್ ಮಾಡಿದ್ದೀನಿ, ವಾಪಸ್ ಬಂದ್ಬಿಡಿ ಅಂತ. ಬರ್ದಲ್ಲೇ ಇದ್ರು ಸಹ ಟಿವಿನಲ್ಲಿ ಕೇಳಿ, ಅವಾಗ ರೇಡಿಯೋದಲ್ಲಿ ಕೇಳಿ, ನಾವು ವಾಪಸ್ ಕರೀತಾವ್ರೆ, ನನಗಿನ್ನೂ ಪತ್ರ ಬಂದಿಲ್ಲ ಅಂತ ಕಾಯ್ಕೊಂಡ್ಕೊಳ್ತೀನಲ್ಲ, ತಕ್ಷಣದಲ್ಲೇ ಹೊರಟು ಬಿಡ್ತಾನೆ ಅವನು. ಸಂತೋಷ ಪಡ್ಬೇಕು ಆ ವಿಷಯಕ್ಕೆ. ಖಂಡಿತ ಸರ್, ನೀವು ಹೇಳೋ ಅಂತ ಮಾತುಗಳನ್ನ ಕೇಳ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಮೈ ಜುಮ್ ಅನ್ನತ್ತೆ. ಈ ಕಾರಣದಿಂದಲೇ ಎಂತ ಕಾಣುತ್ತೆ, ಪ್ರಪಂಚದಲ್ಲಿ ಬಹಳ ಬಲಿಷ್ಠವಾಗಿರ್ತಕ್ಕಂಥ ಲ್ಯಾಂಡ್ ಆರ್ಮಿ ಅಂದ್ರೆ ಭಾರತನೇ ಅಂತ ಇನ್ಯಾವ ದೇಶನೂ ಇವತ್ತಿನವರೆಗೂ ಇಲ್ಲ. ಅದಕ್ಕೆ ಒಂದು ಮಾತಂತಾರೆ, ಅಮೆರಿಕದ ಶಸ್ತ್ರಾಸ್ತ್ರ, ಫ್ರಾನ್ಸಿನ ಮಿಲಿಟರಿ ಆಡಳಿತ, ಭಾರತೀಯ ಸೈನಿಕರು ಒಂದು ದೇಶದಲ್ಲಿದ್ದರೆ ಇಡೀ ಪ್ರಪಂಚ ಒಂದಾದರೂ ಅದನ್ನು ಸೋಲ್ಸಕ್ಕೆ ಆಗೋದಲ್ಲ ಅಂತ. ಡೆಫಿನೆಟ್ಲಿ ಸರ್. ಆಮೇಲೆ ಅದು ಇನ್ನೊಂದು, ಸಾರಿ ಫಾರ್ ದಿ ಇಂಟರ್ಪ್ರಿಟ್, ಅವ್ರು ಇನ್ನೊಂದು ಇದೆ, ವಿಶ್ವಸಂಸ್ಥೆ ಒಳಗೆ ವಿಶ್ವಸಂಸ್ಥೆ ಸೈನ್ಯ ಇದೆ, ಭದ್ರತಾ ಮಂಡಳಿ ಸೈನ್ಯ ಇದೆ. ಅದಕ್ಕೆ ಎಷ್ಟೇ ಜನ ಮೆಂಬರ್ ಕಂಟ್ರೀಸ್ ಇದ್ದರೋ ಅವರಿಂದ ಭದ್ರತಾ ಮಂಡಳಿಯವರು ವಿಶ್ವಸಂಸ್ಥೆಯವರು ಸೈನಿಕರನ್ನು ಕಳಿಸಿ, ಇಷ್ಟು ಜನ ಕಳಿಸಿದ್ದು ಅಮೆರಿಕದಿಂದ, ಇಂಗ್ಲೆಂಡಿಂದ, ಕೆನಡಾದಿಂದ ಎಲ್ಲ ಕಡೆ ಕಳಿಸ್ಕೊಂತಾರೆ. ಅದು ತಮಗೆ ವಿಷಯ ಗೊತ್ತಿರ್ಬೋದು, ನಮಗಿನ್ನ ಜಾಸ್ತಿ ವಿಷಯ ತಿಳ್ಕೊಂಡಿರ್ತೀನಿ ನಿಮಗೆ, ಆರ್ ಟಿ ಎನ್ ಎಲ್ಲ ವಿಷಯ ಗೊತ್ತಾಗುತ್ತೆ ನಿಮಗೆ ಇನ್ಫಾರ್ಮೇಷನು. ಆದರೆ ವಿಶ್ವಸಂಸ್ಥೆಯಲ್ಲಿ ಅತಿ ಹೆಚ್ಚು ಸೈನಿಕರನ್ನು ತಾಂಡಿರೋದು ಅಂದರೆ ಭಾರತದ ಸೈನಿಕರೇ. ಯಾವ ದೇಶನೂ ಅಮೆರಿಕನ್ ತಾಂಡಿಲ್ಲ, ಫ್ರಾನ್ಸಿನ ತಾಂಡಿಲ್ಲ, ನಮ್ಮಂದೇ ಜಾಸ್ತಿ ತಾಂಡವ್ರು. ಯಾಕೆಂದರೆ ಲ್ಯಾಂಡನ್ನಲ್ಲಿ ಲ್ಯಾಂಡ್ ಆರ್ಮಿ ಒಳಗೆ ಭಾಳ ಪವರ್ಫುಲ್ ಆಗಿರೋದು ಭಾರತೀಯ ಸೈನಿಕರು. ಆದ್ದರಿಂದಲೇ ಬ್ರಿಟಿಷ್ ನಮ್ಮನ್ನು ಆಳ್ತಿರ್ಬೇಕಾದ್ರೆ 1914-19 ಏನು ಯುದ್ಧ ನಡೀತು, 18 ಮೊದಲನೇ ಮಹಾಯುದ್ಧ, ಭಾರತದ ಸೈನಿಕರನ್ನು ಕರ್ಕೊಂಡೋಗಿ ಅವರು ಯುದ್ಧ ಗೆದ್ದರು ಯುರೋಪ್ನಲ್ಲಿ. ಎರಡನೇ ಮಹಾಯುದ್ಧ 1939-45 ಏನು 6 ವರ್ಷ ಯುದ್ಧ ಆಯಿತು, ಅವರು ಸಹ ಭಾರತೀಯ ಸೈನಿಕರನ್ನ ಯುದ್ಧ ಗೆದ್ದರು ಅವರು. ಹೀಗಾಗಿ ಭಾರತೀಯ ಸೈನಿಕರು ಬಹಳ ಹೆಸರುವಾಸಿ. ಅವರು ಅಷ್ಟೊಂದು ಧೈರ್ಯ ಇರಬೇಕಾದ್ರೆ ಒಂದೇ ಒಂದು ಮೇಡಮ್, ಪೇಟ್ರಿಯಾಟಿಸಮು, ಇನ್ನೊಂದು ಅದು ಅವನಲ್ಲಿರ್ತಕ್ಕಂಥ ಡಿಸಿಪ್ಲಿನು, ದೇಶಕ್ಕೋಸ್ಕರ ತನ್ನನ್ನು ತಾನು ಅರ್ಪಿಸ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಸಿದ್ಧವಾಗಿರ್ತಾನೆ ಅವನು. ಖಂಡಿತ, ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಸರ್, ಎಲ್ಲೋ ಒಂದ್ ಕಡೆ ದೇಶದ ಬಗ್ಗೆ ಇಷ್ಟು ಪ್ರೇಮನ ಇಟ್ಕೊಂಡಿರ್ತಕ್ಕಂತ ಯೋಧ ಎಲ್ಲೋ ಒಂದ್ ಕಡೆ ಈ ರೀತಿ ತೊಂದರೆ ಆಯ್ತಲ್ಲ, ಪೂರ್ಣ ಅವಧಿನಲ್ಲಿ ಅವರ ಸೇವೆನ ಸಲ್ಲಿಸ್ಲಿಕ್ಕೆ ಆಗ್ಲಿಲ್ವಲ್ಲ ಅನ್ನೋದ್ರ ಬಗ್ಗೆ ನಮಗೂ ಬಹಳಷ್ಟು ವಿಷಾದ ಆಗುತ್ತೆ. ಆ ಘಟನೆ ನಡೆಯೋದಕ್ಕೆ ಕಾರಣ ಏನಾಗಿತ್ತು ಸರ್? ಅದು ನಾನು ಬಹಳ ಪಾಪಿ ಅಂತ ಈ ವಿಷಯದಲ್ಲಿ ಹೇಳೋದಾದ್ರೆ ನನ್ನಷ್ಟು ಪಾಪಿ ಇನ್ನೊಬ್ಬಿಲ್ಲ. ಒಂದು ಪುಣ್ಯಾತ್ಮ, ನಾನು ಬಹಳ ಪುಣ್ಯ ಮಾಡಿದ್ದೆ ಅನ್ನೋದ್ರೆ ಸಿದ್ಧಗಂಗೆ ಮಠದಲ್ಲಿ ಬೆಳೆದಿದ್ದು. ಎರಡನೇ ಪುಣ್ಯ ಸಿದ್ಧಿ ಮಲ್ಟ್ರಿಲಿ ಸೇವೆ ಸಲ್ಸಕ್ಕೆ ಅವಕಾಶ ಇದ್ದು. ಭಾಳ ಪಾಪ ಮಾಡಿದೇನೆಂದ್ರೆ ನನಗೇನು ಪೂರ್ಣಾವಧಿ ಸೇವೆ ಸಲ್ಸಕ್ಕೆ ಆಗದಲ್ಲೇ ಬಿಟ್ಟು ಬಂದಲ್ಲ, ಮಧ್ಯದಲ್ಲಿ ಬಿಡಬೇಕಾಗಿ ಬಂತಲ್ಲ ಅನ್ನೋದು ವ್ಯಥೆ ಆಯಿತು. ಸಿಯಾಡ್ಕೋಟ್ ಸೆಕ್ಟರ್ ಅಂತ ಒಂದು ಬರುತ್ತೆ ಆ ಏರಿಯಾ, ಅಲ್ಲಿ ನಮ್ಮ ಸೈನ್ ಗಾಡಿ ಒಳಗೆ ಬರ್ತಿರ್ಬೇಕಾದ್ರೆ ಅಲ್ಲೆಲ್ಲ ಸ್ವಲ್ಪ ಹಿಮಾಲಯ ಪರ್ವತ ತಪ್ಪಲು ಗಾಡಿ ಉಲ್ಟಾಗಿ ಅಂದರೆ ಬಿದ್ದು ನಮ್ಗೆ ಸ್ವಲ್ಪ ಏಟಾಯಿತು. ಆಮೇಲೆ ಅಲ್ಲಿಂದ ನಮ್ಮ ಕರ್ಕೊಂಬಂದು ಅಂಬಾಲಾ ಅಂತ ಇದೆ ಪಂಜಾಬ್ನಲ್ಲಿ, ಅಂಬಾಲಾ ಹಾಸ್ಪಿಟ್ಲಿಗೆ ನಾನು ಇಟ್ಕೊಂಡಿದ್ರು ಭಾಳ ವರ್ಷಗಳ ಕಾಲ, ಭಾಳ ತಿಂಗಳುಗಳ ಕಾಲ. ಅಲ್ಲಾದಮೇಲೆ ಅಲ್ಲೊಂದು ಮೆಡಿಕಲ್ ಬೋರ್ಡ್ ಅಂತ ಇರ್ತದೆ, ಸೀನಿಯರ್ ಡಾಕ್ಟರ್ಸು ಆಯಾ ಕ್ಷೇತ್ರದವರು, ಉದಾಹರಣೆಗೆ ನನಗೆ ಐ ಸ್ಪೆಷಲಿಸ್ಟ್ಗಳು, ಅವ್ರು 5 ಜನ ಇರ್ತಾರೆ, 5 ಜನನು ಕುಳ್ತ್ಕೊಂಡು ತೀರ್ಮಾನ ಮಾಡ್ತಾರೆ ಇವನು ಮುಂದುವರಿಬೇಕಾ ಬಿಡಬೇಕಾ ಅಂತ. ನಾನು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ತೀರ್ಮಾನ ತಗೋಬೇಡಿ ದಯಮಾಡಿ ಅಂತ ಹೇಳಿದರೆ ಆಯಿತು ದೇಕಂಗೆ ದೋದಿನ್ಕೆ ಬಾತ್ ಅನ್ನೋರು. ಆಮೇಲೆ ಇನ್ನೊಂದು ಸಾರಿ ಬಂದಾಗ ನೀನು ತೀರ್ಮಾನ ತಗೊಂತೀವಿ ಅಂತ ಬೋರ್ಡಿಗೆ ಕರೆಯೋದು ನನ್ನ ಕರಿಯರಲ್ಲಿ, ಅಲ್ಲಿ ಕರೆದಾಗ ದಯಮಾಡಿ ತೀರ್ಮಾನ ತಗೋಬೇಡಿ, ಇನ್ನೊಂದು ಸ್ವಲ್ಪ ದಿವಸ ಟ್ರೀಟ್ಮೆಂಟ್ ಕೊಡಿ, ಇಂಪ್ರೂವ್ ಆಗ್ಬೋದು ಅದನ್ನು ಅಂತ. ಅದು ಏಕ ಹಪ್ತಕ್ಕೆ ಬಾದ್ ಯಾಕೆಂಗೆ ಏನರು ಅನ್ನೋರು. ಹಂಗಾಗಿ ಅವರು ವಿಧಿ ಇಲ್ಲದಲ್ಲೇ ನನಗೆ ಕಳಿಸ್ಕೊಟ್ರು. ಅದೊಂದು ನನ್ನ ಬ್ಯಾಡ್ ಲಕ್ ಅಂತ ಹೇಳೋದಾದ್ರೆ ಅದೊಂದೇ ವಿಷಯ, ನಾನು ಪೂರ್ತಿ ಸೇವೆ ಸಲ್ಸಕ್ಕೆ ಆಗಲಿಲ್ಲ ಅಂತ. ಶ್ರೀ ಹೆಚ್ ಪಿ ನಂಜುಂಡಯ್ಯ ಅವರ ಜೀವನದ ರೋಚಕ ಕಥೆಗಳನ್ನ ಕೇಳ್ತಾ ಇರೋಣ. ಅದಕ್ಕಿಂತ ಮುಂಚೆ ಸಾಧಕರಿಗೊಂದು ಸಲ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮನ ತಗೊಂಡು ವಾಪಸ್ ಬರ್ತೇವೆ ವೀಕ್ಷಕರೇ. ಸ್ಟೇ ಟ್ಯೂನ್ಡ್.
ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ವೀಕ್ಷಕರೇ, ನಾವಿದ್ದೇವೆ ಇವತ್ತು ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ. ಇದು ಸಾಧಕರಿಗೊಂದು ಸಲಾಂ. ನನ್ನ ಜೊತೆ ಇದ್ದಾರೆ ಶ್ರೀ ಎಚ್ ಬಿ ನಂಜುಂಡಯ್ಯ ಅವರು. ಇವರು ಆರ್ಮಿಯಲ್ಲಿ 14 ವರ್ಷ ಸೇವೆಯನ್ನು ಸಲ್ಲಿಸಿ ಬಂದಂತಹ ಮಹಾನ್ ಯೋಧ. ಇವರೊಟ್ಟಿಗೆ ಮಾತಾಡ್ತಾ ಇವರ ಜೀವನದ ರೋಚಕ ಕಥೆಗಳನ್ನ ಕೇಳ್ತಾ ಇದ್ದೀವಿ ಸರ್. ಹಾಗೆ ನೀವು ಈಗ ಆರ್ಮಿಯಿಂದ ಒಂದು ಮೆಡಿಕಲ್ ಸಂಬಂಧಿತವಾಗಿ ಹೊರಗಡೆ ಬರ್ತೀರಾ, ಅದಾಗಿದ ನಂತರ ನಿಮ್ಮಲ್ಲಿ ಛಲ ಎಲ್ಲೂ ಕಡಿಮೆ ಆಗಿದ್ದನ್ನ ನಾನು ಕಾಣಲೇ ಇಲ್ಲ. ನೀವು ಇಷ್ಟೊತ್ತವರೆಗೂ ಹೇಳಿರ್ತಕ್ಕಂಥ ಸ್ಟೋರಿನಲ್ಲಿ ಏನಾಯ್ತು ಸರ್ ಅದಾಗಿದ್ನಾದ್ಮೇಲೆ? ಅದನ್ನಾದ್ಮೇಲೆ ಏನಾಗಲಿಲ್ಲ. ನಾನು ಅದೇ ಭಾಳ ವ್ಯಥೆಯಿಂದ ನಾನು ಬರಬೇಕಾಗಿ ಬಂತು. ಅವ್ರಿಗೂ ವಿಧಿ ಇರಲಿಲ್ಲ, ಯಾಕೆಂದರೆ ಮಿಲಿಟ್ರಿಯಲ್ಲಿ 100% ಫಿಟ್ ಆಗಿರಬೇಕು ಫಿಸಿಕಲಿ ಮೆಂಟಲಿ ಅವನು. ಅದರಿಂದ ನನ್ನ ಮೇಲೆ ಕರುಣೆ ತೋರಿಸಿ ಅವ್ರು ಏನಾದರೂ ಇಟ್ಕೊಂಡಾದ್ರೆ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಸೊ ಅದಕ್ಕೋಸ್ಕರವಾಗಿ ಅವ್ರಿಗೆ ವಿಧಿನೇ ಇಲ್ಲ, ಕಳಿಸ್ಕೊಡಬೇಕಾಗಿ ಬಂತು. ಭಾಳ ವ್ಯಥೆಯಿಂದ ಕಳಿಸ್ಕೊಟ್ರೆ ನಾನು. ನಾನು ಅಷ್ಟೇ ವ್ಯಥೆಯಿಂದಲೇ ಬಂದೆ. ನಾನು ಹೇಳಿದೆ ಪ್ರಾರಂಭದಲ್ಲಿ, ನನ್ನ ತಂದೆ ತಾಯಿ ಕಳ್ಕೊಂಡೋಗಲು ಅಷ್ಟು ನಡೆಯುತ್ತಾಗೆಲ್ಲ ಸರ್ವೀಸಿಂದ ಬಿಟ್ಟು ಬಂದಾಗ ನನಗೆ ಆಯಿತು ಅಂತ. ಬಂದ ಮೇಲೆ ವಿದ್ಯಾಭ್ಯಾಸ ಮುಗಿಸ್ಕೊಂಡು ನಾನು ಬೇರೆ ಸರ್ವಿಸ್ ಸೇರ್ಕೊಂಡೆ. ಎಸ್ ಸರ್, ಆ ಬೇರೆ ಸರ್ವಿಸ್ ಮಾಡ್ತಾ ಮಾಡ್ತಾ ಒಂದು ಸಮಾಜೋನ್ಮುಖಿ ಕೆಲಸನ ಮಾಡ್ತಾ ಇರ್ತಕ್ಕಂಥವ್ರು ಶ್ರೀ ಎಚ್ ಬಿ ನಂಜುಂಡಯ್ಯ ಅವರು. ಸರ್, ನೀವು ಇಷ್ಟೊಂದು ಸಮಾಜಕ್ಕೆ ಅಭಿವೃದ್ಧಿ ಆಗುವಂಥ ಕೆಲಸಗಳನ್ನ ಮಾಡ್ತಾ ಬಂದಿದ್ದೀರಾ. ನಿಮಗೆ ರಿಟೈರ್ಮೆಂಟ್ ಆಗಿದ್ದಾದ್ಮೇಲೆ ಒಂದಷ್ಟು ಹುಮ್ಮಸ್ಸು ಬರುತ್ತೆ, ನಾನು ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತಂದ್ಬಿಟ್ಟು. ಆಗ ನೀವು ಮಾಡಿದಂತಹ ಕೆಲಸಗಳು ಏನೇನು ಸರ್? ತಂದೆ ತಾಯಿ ಋಣ, ಗುರುವಿನ ಋಣ, ಸಮಾಜದ ಋಣ ತೀರಿಸ್ಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಇದರ ಸಮಾಜದ ಋಣ ತೀರಿಸೋದು ಹೆಂಗೆ ಅಂದರೆ, ಉದಾಹರಣೆಗೆ ನಾನೇನು 2 ಪೆನ್ಷನ್ ತಾಂತಾ ಇದ್ದೀನಿ, ಒಂದು ಸ್ಟೇಟ್ ಗೌರ್ಮೆಂಟ್ದು, ಇನ್ನೊಂದು ಮಿಲ್ಟ್ರಿ ಪೆನ್ಷನ್ ತಾಂತಾ ಇದ್ದೀನಿ. ಅದನ್ನು ಸರ್ಕಾರಗಳು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟರೆ ಸರ್ಕಾರಗಳಿಗೇನು ಬರ್ಣಿ ಮಳೆಯಿಂದ ಮೇಲಿಂದ ಉದುರಲ್ಲ ದುಡ್ಡು, ಎಲ್ಲ ಜನತೆ ಕಟ್ತಕ್ಕಂಥ ಟ್ಯಾಕ್ಸಿನ ದುಡ್ಡು ಅದು. ಅಂದರೆ ಸಮಾಜ ಕಟ್ಟಕ್ಕಂಥ ಟ್ಯಾಕ್ಸಿನ ದುಡ್ಡನ್ನು ನಾನು ಪೆನ್ಷನ್ ತಾಂತೀನಿ. ನಾನೇನಾದರೂ ಸಮಾಜಕ್ಕೆ ವಾಪಸ್ ಕೊಡಬೇಕು ಅಂದರೆ ಏನು ಕೊಡೋಕ್ಕೆ ಸಾಧ್ಯ ನಾನು? ಸೊ ಅದಕ್ಕೋಸ್ಕರವಾಗಿ ನಾನೇನು ಆಪ್ ಮಾಡ್ಕೊಂಡೆ ಅಂದರೆ, ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಕೂರ್ಗ್ ಏರಿಯಾ ಮತ್ತು ಬೆಳಗಾಂ ಏರಿಯಾ ಬಿಟ್ಟರೆ ಇನ್ಯಾವ ಜಿಲ್ಲೆ ಒಳಗೂ ಅಷ್ಟೊಂದು ಯೂತ್ಸು ಮಿಲ್ಟ್ರಿಗೆ ಸೇರಲ್ಲ, ಯಾಕೆನ್ನೋದೇನು ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ನಾನು ಯಾರು ಮಾಡಬೇಕು ಅಂತಾರೆ, ಪಿ ಯು ಅಂದರೆ ಅಲ್ಲಿ ನಮಗೆ ಮಿಲ್ಟ್ರಿಗೆ ಸೇರಬೇಕಾದ್ರೆ 17+21, ಕೆಲವು ಕೇಸಸ್ನಲ್ಲಿ 23 ಇರುತ್ತೆ. ಆ ವಯಸ್ಸಿನ ಯೂತ್ಸ್ ನನಗೆ ಪಿ ಯು ಕಾಲೇಜ್ನಲ್ಲಿ ಮತ್ತು ಡಿಗ್ರಿ ಕಾಲೇಜ್ನಲ್ಲಿ ಸಿಗ್ತಾರೆ. ನಾನು ರಿಟೈರ್ಡ್ ಸಿವಿಲ್ ಸರ್ವಿಸ್ನಲ್ಲೂ ರಿಟೈರ್ಡ್ ಆದಮೇಲೆ ನಾನು ಫ್ರೀ ಆಗಿದ್ದರಿಂದ ಸ್ವಂತ ಖರ್ಚಿನಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ಪಿ ಯು ಕಾಲೇಜು ಮತ್ತು ಡಿಗ್ರಿ ಕಾಲೇಜ್ಗೆ ಹೋಗಿ ಆ ಮಕ್ಕಳಿಗೆ ಡಿಫೆನ್ಸಿನ ಬಗ್ಗೆ ರಿಕ್ರೂಟ್ಮೆಂಟ್ ಆಗಬೇಕಾದ್ರೆ ಫಿಟ್ನೆಸ್ ಎಂಥದ್ದು, ಮೆಡಿಕಲ್ ಫಿಟ್ನೆಸ್ ಏನೇನು ಇರಬೇಕು, ಫಿಸಿಕಲ್ ಫಿಟ್ನೆಸ್ ಏನೇನು ಇರಬೇಕು, ಹೈಟು ಮತ್ತೊಂದು ಮಗದೊಂದು. ಅಲ್ಲಿಗೆ ಹೋದ್ಮೇಲೆ ಅಲ್ಲೇನು ಸಂಬಳ ಏನು ಸಿಗುತ್ತೆ, ಅಲ್ಲೇನು ಫೆಸಿಲಿಟೀಸ್ ಇದೆ, ಅವನು ಅಲ್ಲಿದ್ದಾಗ ಕುಟುಂಬ ಇಟ್ಕೊಳಕ್ಕೆ ಸಾಧ್ಯವಾಗುತ್ತಾ ಇಲ್ವಾ? ಯಾಕೆಂದರೆ ಫೀಲ್ಡ್ ಏರಿಯಾದಲ್ಲಿ ಕ್ವಾರ್ಟರ್ಸ್ ಇರೋದಿಲ್ಲ, ಪೀಸ್ ಏರಿಯಾ ಅಂತ ಇರುತ್ತೆ, ಅಲ್ಲಿ ಕ್ವಾರ್ಟರ್ಸ್ ಇರುತ್ತೆ, ಇಟ್ಕೊಳಕ್ಕಾಗೋದಿಲ್ಲ. ಆವಾಗ ಅವನ ಕುಟುಂಬಕ್ಕೆ, ಹೆಂಡತಿಗೆ, ಮಕ್ಕಳಿಗೆ, ತಂದೆ ತಾಯಿ, ನಮ್ಮಲ್ಲಿ ಫ್ಯಾಮಿಲಿ ಅಂತ ಬರೋದು ಸೈನಿಕ, ಅವನಿಗೆ ತಂದೆ ತಾಯಿ, ಅವನ ಹೆಂಡತಿ, ಅವನ ಮಕ್ಕಳು, ಇಷ್ಟು ಮಾತ್ರ ಅವನಿಗೆ ಕುಟುಂಬ ಅಂತ ಸೇರ್ತದೆ ಫ್ಯಾಮಿಲಿ ಅಂತ. ಅವರಿಗೆಲ್ಲ ಏನೇನು ಬೆನಿಫಿಟ್ ಇರ್ತದೆ, ಅಲ್ಲಿ ಸರ್ವಿಸ್ ಮುಗಿಸ್ಕೊಂಡು ಬಂದ ಮೇಲೆ ರಿಟೈರ್ಮೆಂಟ್ ಬೆನಿಫಿಟ್ಸ್ ಏನೇನು ಇರ್ತದೆ ಅವ್ರ ತಂದೆ ತಾಯಿಗೆ, ಅವರಿಗೆ ಅವರಿಗೆ ಏನಾದರೂ ವಿಡೋ ಆಗಿದ್ದರೆ ಅವರಿಗೆ, ಮತ್ತು ಹೆಣ್ಮಕ್ಳಿದ್ದರೆ ಆ ಸೈನಿಕನಿಗೆ, ಆ ಹೆಣ್ಮಕ್ಳಿಗೆ, ಅವ್ನು ತೀರೋಗ್ಬಿಟ್ಟಿರ್ತಾನೆ, ಆ ಹೆಣ್ಮಕ್ಳಿಗೆ ಏನೇನು ಫೆಸಿಲಿಟೀಸ್ ಇದೆ ಅದು ಎಲ್ಲದ್ರ ಬಗ್ಗೆ ನಾನು ಮಾಹಿತಿನೂ ಕೊಟ್ಟು ನಾನು ಬರ್ತಾ ಇದ್ದೀನಿ. ಸುಮಾರು 7-8 ವರ್ಷದಿಂದಲೂ ಈ ಕೆಲಸ ಸತತವಾಗಿ ಮಾಡ್ಕೊಂಬರ್ತಾ ಇದ್ದೀನಿ. ಇವಾಗ ವಯಸ್ಸಾಗಿರೋದ್ರಿಂದ ಪ್ರತಿ ದಿವಸ ಹೋಗೋಕ್ಕಾಗಲ್ಲ, ವಾರಕ್ಕೆ 2-3 ನಾನು ಹೋಗ್ತೀನಿ. ಯಾವುದಾದ್ರು ಒಂದು ಕಾಲೇಜಿಗೆ ಹೋಗ್ತೀನಿ, ಅಲ್ಲಿ ಪ್ರಿನ್ಸಿಪಲ್ನ ಕೇಳ್ಕೊತೀನಿ, ಮಾಜಿ ಸೈನಿಕ ಮಕ್ಕಳಿಗೆ ಹಿಂಗೆ ಕೊಡಬೇಕು ಅಂತ. ಇಲ್ಲಿವರೆಗೂ 1-2 ಜೂನಿಯರ್ ಕಾಲೇಜ್ ಬಿಟ್ಟರೆ ಅವ್ರೇನು ಮಾತಂದರು ನನಗೆ ಭಾಳ ವ್ಯಥೆ ಪಡಬೇಕು ಅಂದರೆ, ಮೇಡಮ್ ನಮ್ಮಲ್ಲಿರ್ತಕ್ಕಂಥವರೆಲ್ಲ ಶ್ರೀಮಂತ ಹುಡುಗರು, ಅವರು ಮಿಲ್ಟ್ರಿ ಸೇರೋದಿಲ್ಲ, ಅವ್ರ ಬಗ್ಗೆ ನೀವು ಮಾಹಿತಿ ಕೊಟ್ಟರೆ ಏನು ಬೇಕಿಲ್ಲ ಸರ್, ಮಿಲ್ಟ್ರಿ ಸೇರೋದು ಬೇಡವೇ ಬೇಡ, ಅವ್ರು ಆಫೀಸರ್ ಆಗಿ ಹೋಗಲಿ, ಅದಕ್ಕೋಸ್ಕರ ಮಾಹಿತಿ ಕೊಡ್ತೀನಿ ಅಂದೆ. ಆಯಿತು, ನಿಮ್ಮ ನಂಬರ್ ಕೊಟ್ಟೋಗಿ ನಾನು ಫೋನ್ ಮಾಡ್ತೀನಿ ಅಂದರು. ನನಗೆ ಗೊತ್ತಾಯ್ತು ಇವ್ರ ನಂಬರ್ ತಾಂತಾರೆ, ನನಗೆ ಫೋನ್ ಮಾಡೋದಿಲ್ಲ ಅಂತ. ಹಿಂಗಾಗಿ ಒಂದು 2-3 ಕಾಲೇಜ್ ಇದೇ ಜಿಲ್ಲೆ ಒಳಗೆ 2-3 ಕಾಲೇಜ್ ಬಿಟ್ಟರೆ ಇನ್ನೆಲ್ಲ ಕಾಲೇಜ್ಗಳಿಗೆ ಹೋಗಿ ನಾನು ಮಾಡ್ಕೊಂಬಂದಿದ್ದೀನಿ. ಆ ಒಂದು ಉದಾಹರಣೆಗೆ ಕೊಡಬೇಕು ಅಂದರೆ, ಇಲ್ಲಿ ವಿದ್ಯಾವಾಹಿನಿ ಅಂತ ಒಂದು ಜೂನಿಯರ್ ಕಾಲೇಜ್ ಇದೆ, ಅಲ್ಲಿ 1st ಇಯರು 2nd ಇಯರು ಸೈನ್ಸ್ ಮಾತ್ರ ಇರೋದು. ಈಗ ಸುಮಾರು 4 ವರ್ಷದ ಮುಂಚೆ ಒಂದು 2nd ಇಯರ್ ಪಿ ಯು ಸಿಗೆ ಹೋಗಿದ್ದೆ, ಸರ್ 2nd ಇಯರ್ ಪಿ ಯು ಸಿ ಕೊಡಿ ಅಂತ ಕೇಳಿದೆ. ಅವ್ರು 2 ಸೆಕ್ಷನ್ ಕಂಬೈನ್ ಮಾಡಿಕೊಟ್ರು, ಅವರಿಗೆ ವಿಷಯವನ್ನೆಲ್ಲ ಮಿಲ್ಟ್ರಿ, ಒಂದು ಗಂಟೆ ಆಗುತ್ತೆ ನಾನು ವಿಷಯ ಕೊಡಬೇಕಾದ್ರೆ, ಕೊಟ್ಬಿಟ್ಟೆಲ್ಲ ಬಂದೆ. ಮುಂದೆ ಒಂದು 7-8 ತಿಂಗಳಾದಮೇಲೆ ಇಂಡಿಪೆಂಡೆನ್ಸ್ ಡೇ ಬಂತು, ಅಲ್ಲೊಂದು ಕಾರ್ಯಕ್ರಮಕ್ಕೆ ಕರೆಸಿರು ನಾನು ಅವ್ರಿಗೆ ಫ್ಲಾಗ್ ಹಾಸ್ಟಿಂಗೆ.
ಆವಾಗ ಅಲ್ಲಿರೋ ಲೆಕ್ಚರರು ನನ್ನ ಹುಡುಗರಿಗೆ ಪರಿಚಯ ಮಾಡಿಕೊಡ್ಬೇಕಾದ್ರೆ ಕಳೆದ ವರ್ಷ ನಮ್ಮ ಶಾಲೆಗೆ ಬಂದಿದ್ದರು ಕಾಲೇಜಿಗೆ, ಮಿಕ್ಕಿಲ್ಟ್ರಿಗೆ ಎಲ್ಲ ಹೇಳಿದರು. ಸೆಕೆಂಡ್ ಇಯರ್ ಪಿ ಯು ಸಿ ರಿಸಲ್ಟ್ ಬಂದ ಮೇಲೆ ನಮ್ಮ ಕಾಲೇಜಿಂದಲೇ ಒಂದೇ ಒಂದು ಕ್ಲಾಸಿಂದ ಸೆಕೆಂಡ್ ಇಯರ್ ಪಿ ಯು ಸಿಯಿಂದ 14 ಜನ ಮಿಲ್ಟ್ರಿ ಸೇರಿದರು. ಅದರಿಗೆ 9 ಜನ ಏರ್ ಫೋರ್ಸ್ಗೆ ಮತ್ತು 5 ಜನ ಲ್ಯಾಂಡ್ ಆರ್ಮಿ ಸೇರಿ ಐ ಸಾರಿ 5 ಜನ ಏರ್ ಫೋರ್ಸ್ಗೆ 9 ಜನ ಲ್ಯಾಂಡ್ ಆರ್ಮಿ ಸೇರಿದ್ರು ಅಂತ ಹೇಳಿದರು. ನನಗೆ ತುಂಬ ಸಂತೋಷ ಆಗೋಯಿತು. ಹಿಂಗೆ ಹೆಚ್ಚು ಕಡಿಮೆ ಎಲ್ಲ ಇನ್ಸ್ಟಿಟ್ಯೂಷನಿಂದಲೂ ಒಬ್ಬರು ಇಬ್ಬರು ಆದರೂ ಮಿಲ್ಟ್ರಿಗೆ ಸೇರಿ ಯೂತ್ಸು. ಆಮೇಲೆ ಆ ಮಿಲ್ಟ್ರಿಗೆ ಸೇರಬೇಕಾದ್ರೆ ಎಲ್ಲ ಮೆಂಟಲ್ ಫೆಸಿಲಿಟಿ ಎಬಿಲಿಟಿ ಏನಿರಬೇಕು, ಫಿಸಿಕಲ್ ಎಬಿಲಿಟಿ ಏನಿರಬೇಕು ಅದನ್ನೆಲ್ಲ ಹೇಳಿ ಆ ಯೂತ್ಸು ಯಾವ ಪಕ್ಷ ಏನಾದರೂ ಅವನ ಆರೋಗ್ಯ ಚೆನ್ನಾಗಿಲ್ದಲೇ ಇದ್ದರೆ ಅವನ ಹೈಟು ಚೆಸ್ಟು ಅದು ಇದು ಮತ್ತೇನು ರನ್ನಿಂಗ್ ರೇಸು ಪುಲ್ಅಪ್ಸು ಅವೆಲ್ಲ ಫಿಸಿಕಲ್ ಟೆಸ್ಟ್ ಮಾಡಿದ ಮೇಲೂ ಸಹ ಒಳಗಡೆ ಆರೋಗ್ಯ ಕೆಟ್ಟಿರ್ತಾನೆ ಅವನಿಗೆ. ಆರೋಗ್ಯ ಕೆಡಬೇಕಾದ್ರೆ ಕಾರಣ ಒಂದು ಕಾಯಿಲೆ ಎರಡು ಥರ ಬರುತ್ತೆ. ಒಂದು ಸ್ವಾಭಾವಿಕವಾಗಿ ಏನೋ ನೆಗಡಿ ಬಂದಿರುತ್ತೆ, ಅದು ಸ್ವಲ್ಪ ದಿವಸಕ್ಕೆ ಹೋಗಿಬಿಡುತ್ತೆ. ಆದರೆ ಕೆಲವು ಕಾಯಿಲೆನ ದುಡ್ಡು ಕೊಟ್ಟು ಕೊಂಡ್ಕೊಂತೀವಿ ನಾವು. ಅದು ಯಾವುದಾದ್ರೂ ಡ್ರಿಂಕ್ಸ್ ಇರ್ಬೋದು, ಸ್ಮೋಕ್ ಮಾಡೋದಿರ್ಬೋದು, ಅಥವಾ ಟೊಬ್ಯಾಕೋ ಉಪಯೋಗಿಸೋದಿರ್ಬೋದು. ಅದನ್ನು ಯೂತ್ಸು ಯಾವುದೋ ಒಂದು ಇದಕ್ಕೆ ಬಲಿಯಾಗಿಬಿಟ್ಟಿರ್ತಾರೆ ಅವರು. ಅದನ್ನು ಸಹ ನಾನು ಹೇಳ್ಕೊಂಬಿಡ್ತೀನಿ. ಯಾಕೆಂದರೆ ಯೂತ್ಸ್ ಆರ್ ಅಸೆಟ್ಸ್ ಆಫ್ ನೇಷನ್ ಅಂತ ಕರಿತೀನಿ. ಈ ದೇಶದ ಸಂಪತ್ತು ಯುವಕರೇ. ಆ ಯುವಕರನ್ನೇ ತಮ್ಮ ಆರೋಗ್ಯನ ಹಾಳು ಮಾಡ್ಕೊಂಡ್ರೆ ಹೆಂಗೆ ಅಂತ ಅದನ್ನು ನಾವು ಸಹ ಹೇಳ್ಕೊಂಬಿಡ್ತೀನಿ. ಹಿಂಗಾಗಿ ಇವತ್ತಿನವರೆಗೂ ಈ ಸೇವೆ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದೀನಿ ಮೇಡಮ್. ವಂಡರ್ಫುಲ್ ಸರ್, ವಂಡರ್ಫುಲ್, ಥ್ಯಾಂಕ್ ಯು. ಅದೇ ಎರಡು ಆಗಲೇ ನಿಮ್ಗೆ ಹೇಳಿದ್ದೆ, ಸ್ವಾಮೀಜಿಯವರಿಂದ ಮೋಟಿವೇಟ್ ತಗೊಂಡು ಮೋಟಿವೇಶನ್ ಆಗಿದೆ, ಮತ್ತು ಮಿಲ್ಟ್ರಿಲಿ ಇದ್ದಾಗಿಂದ ಹೈಲಿ ಡಿಸಿಪ್ಲಿನ್ಡ್ ಲೈಫ್, ಅದು ಹೈಲಿ ಡಿಸಿಪ್ಲಿನ್ಡ್ ಲೈಫು. ಅದರಿಂದ ನಾನು ಮೋಟಿವೇಟ್ ಆದರೆ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ನನಗೆ ಬೇಕಾದಷ್ಟು ಆಫೀಸರ್ಸ್ ಸಿಗ್ತಿರ್ತಾರೆ. ಎಲ್ಲೂ ಸಹ ನಾನು ಅವರಿಗೆಲ್ಲ ಹೇಳ್ತೇನೆ ಈ ಥರ ಮಾಡ್ತಾ ಇದ್ದರಿಂದ ಬಹುತ್ ಅಚ್ಚ ಕಾಮಕಾರ ಆಯಿತು ಅಂತಾರೆ. ಅದು ಸಹ ನನಗೊಂದು ಹುಚ್ಚಿದೆ, ಹಿಂಗೆ ಹೋಗಿ ಕಾಲೇಜ್ ಹುಡುಗರಿಗೆಲ್ಲ ತಿಳುವಳಿಕೆ ಕೊಡೋಣ ಅಂತ. ಅವರು ಮಿಲ್ಟ್ರಿ ಸೇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅಲ್ಲಿ ಮೆಡಿಕಲಿ ಫಿಟ್ಟು, ಮೆಂಟಲಿ ಫಿಟ್ ಆಗಬೇಕಾದ್ರೆ ಮಿಲ್ಟ್ರಿಗೆ ಯೂತ್ಸ್ ಯಾವುದೇ ರೀತಿಯಾದಂಥ ದುರಭ್ಯಾಸಗಳನ್ನ ಕಲಿಬಾರ್ದು. ಯಾಕೆಂದರೆ ಒಂದು ಸಾರಿ ಏನಾದರೂ ಅವ್ರ ದುರಭ್ಯಾಸಕ್ಕೆ ಆ ಚಟಕ್ಕೆ ಬಲಿಯಾಯಿತು ಅಂದರೆ ಅವ್ರ ಜೀವನ ಹಾಳಾಗೋಗ್ತದೆ. ಯಾಕೆಂದರೆ ಹೆಲ್ತ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಒಂದು ಮಾತಂತಾರೆ. ಆದ್ದರಿಂದ ಆಗಲೇ ನಿಮ್ಗೆ ಹೇಳ್ದಂಗೆ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಕಾಯಿಲೆಗಳೇ ಜಾಸ್ತಿ. ಆದ್ದರಿಂದ ದಯಮಾಡಿ ಯೂತ್ಸು ಏನೂ ಆಗೋದೇ ಇಲ್ಲ, ಯಾರಾದರೂ ಹೋಗಲೇಬೇಕು, ದೇಶ ಕಾಯಲೇಬೇಕು. ನಾನು ಯಾಕೆ ಹೋಗಬೇಕು ಅಂತ ಎಲ್ಲರೂ ಪ್ರಶ್ನೆ ಹಾಕಿರಿ. ದೇಶದ ಗತಿ ಏನಾಗಬೇಕು? ಇವಾಗೆಲ್ಲ ನೀವು ನೋಡ್ತಿದ್ದೀರಾ ಬಾರ್ಡ್ರ್ನಲ್ಲೆಲ್ಲ ಏನೇನು ಉಗ್ರಗಾಮಿ ಚಟುವಟಿಕೆಗಳು ನಡೀತದೆ ಅಂತ. ಅಲ್ಲಿ ಉಗ್ರಗಾಮಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಕಾಶ್ಮೀರದಲ್ಲಿ ನಮ್ಮ ಸೈನಿಕರ ಮೇಲೆ ಕಲ್ಲು ಹೊಡಿತಾರೆ. ಅವರು ಸೈನಿಕರ ಕೈಯಲ್ಲಿ ಕಲ್ಲೊಡಿಬೇಕಾದ್ರೆ ಬೆನ್ನೊಡ್ತಾನೆ ಇವನು ಸೈನಿಕ, ಉಗ್ರಗಾಮಿಗಳಿಗೆ ಗನ್ನಾಗಿ ಹೊಡಿತಾನೆ ಅವನು. ಅದೇನು ಏನು ವಿಚಿತ್ರವಾದಂಥ ಒಂದು ಸನ್ನಿವೇಶ ಅಂತ. ಒಂದು ಪಕ್ಷ ನೀವು ಕಲ್ಲ ಹೊಡಿತಿದ್ದೀರಾ, ಬೇಡ ಬಿಟ್ಟುಬಿಟ್ರಿ ಅಂದರೆ ಕಾಶ್ಮೀರ ಇರೋದಲ್ಲ, ನಿರ್ನಾಮ ಮಾಡಿಬಿಡ್ತಾರೆ ಉಗ್ರಗಾಮಿಗಳು ಬಂದು. ಸೊ ಅದಕ್ಕೋಸ್ಕರವಾಗಿ ಅಂಥ ಕಷ್ಟನೂ ಅನುಭವಿಸ್ಕೊಂಡು ಅವನು ಒಂದೇ ಒಂದು ನಾನು ದೇಶಕ್ಕೋಸ್ಕರ ಹುಟ್ಟಿದ್ದೀನಿ, ನಾನು ದೇಶನ ರಕ್ಷಣೆ ಮಾಡ್ತೀನಿ, ಏನೇ ಕಷ್ಟ ಬರಲಿ ಅಂತ ಅವನಿರ್ತಾನೆ. ಅದರಿಂದ ಯೂತ್ಸು ನಾನು ಯಾಕೆ ಹೋಗೋಣ, ಇವ್ರು ಯಾಕೆ ಹೋಗೋಣ ಅಂತ 130 ಕೋಟಿ ಜನನೂ ಸುಮಾರು 60-65% ಯೂತ್ಸ್ ಇದ್ದಾರೆ ಅಂತ ತಿಳಿದು ಬಂದಿದೆ ಇಂಡಿಯಾ ದೇಶದೊಳಗೆ. ನಾವೆಲ್ಲರೂ ನಾವ್ಯಾಕೆ ಹೋಗೋಣ, ಶ್ರೀಮಂತರು ಹೋಗಲಿ ಬಿಡಿ, ಮಿನಿಸ್ಟರ್ ಮಕ್ಕಳು ಹೋಗಲಿ, ಚೀಫ್ ಮಿನಿಸ್ಟರ್ ಮಕ್ಕಳು ಹೋಗಲಿ ಅಂತ ಎಲ್ಲರೂ ಪ್ರಶ್ನೆ ಮಾಡಿದರೆ ದೇಶ ಕಟ್ಟಾರೆ ಯಾರು? ಮನೆ ಒಳಗೆ ತಾಯಿ, ಅವಳು ಮಾಡಲಿ ಕೆಲಸ, ಸೊಸೆ ಮಾಡಲಿ ಕೆಲಸ, ಇನ್ನೊಬ್ಳು ಮಾಡಲಿ ಅಂತ ಸುಮ್ಮನೆ ಇರೋದಿಲ್ಲ. ಯಾಕೆಂದರೆ ಅವಳು ತಾಯಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಲೇ ಇರ್ತಾಳೆ. ಎಲ್ಲರೂ ರೆಸ್ಟ್ ಅಂತಾರೆ, ತಾಯಿ ಮಾತ್ರ ರೆಸ್ಟ್ ಆಗಲ್ಲ. ಯಾಕೆಂದರೆ ಅವಳು ತಾಯಿ. ಗಾಡ್ ಕೆನಾಟ್ ಬಿ ಎವ್ರಿವೇರ್, ಸೊ ಈ ಕ್ರಿಯೇಟ್ಸ್ ಮದರ್ಸ್ ಅಂತಾನೆ. ಅಂಥ ಒಂದು ಗುಣ ಇರೋದ್ರಿಂದ ಆಗುವಂಗೆ ನಾವೂ ಸಹ ನಾವು ಅವ್ರನ್ನ ಪ್ರಶ್ನೆ ಮಾಡೋದು ಇವ್ರನ್ನ ಪ್ರಶ್ನೆ ಮಾಡೋದ್ರ ಬದಲ ನಾವೇ ಹೋಗಿ ವಾಲಂಟ್ರಿಯಾಗಿ ಸೇವೆ ಮಾಡಿದರೆ ನಮ್ಮನ್ನು ನೋಡಿ. ನಾನು ಯಾವುದಾದ್ರು ಒಂದು ಕಾಲೇಜ್ಗೆ ಹೋಗ್ತೀನಿ, 100 ಮಕ್ಕಳಿಗೆ ಏನಾದರೂ ನಾನು ಉಪದೇಶ ಮಾಡಿದಾಗ ಮಿಲ್ಟ್ರಿ ಬಗ್ಗೆ 100 ಫಿಫ್ಟಿ ಪರ್ಸೆಂಟು, 25%, 10% ಒಬ್ಬನೂ ಸಹ ಮಿಲ್ಟ್ರಿ ಸೇರೋದು ಬೇಡ, ಆದರೆ ಹೌದು ನಾವು ಹೋಗಬೇಕಾಯಿತು ಅಂತ ಮನಸ್ಸಲ್ಲಿ ಬಂದರೆ ಸಾಕು ಹುಡುಗರಿಗೆ. ಈ ರೀತಿಯಾಗಿ ನಾನು ಅವರಿಗೆ ತಿಳುವಳಿಕೆ ಕೊಟ್ಕೊಂಡ್ಬರ್ತೀನಿ. ಯಾಕೆಂದರೆ ಈಗಿನ ಕಾಲದಲ್ಲಿ ಸಾಮಾನ್ಯವಾಗಿ ಈಗ ಯಾವ್ದಾದ್ರು ನೀವು ರ್ಯಾಂಕ್ ಬಂದಿರೋ ಹುಡುಗರನ್ನೆಲ್ಲ ಕೇಳ್ಬೋದು. ನಮಗೆ ಶಿಕ್ಷಕರ ಮಾರ್ಗದರ್ಶನ ತುಂಬ ಚೆನ್ನಾಗಿತ್ತು ನನಗೆ, ನಾನು ಎಲ್ಲೂ ಸಹ ಕೋಚಿಂಗ್ ಕ್ಲಾಸ್ಗೆ ಹೋಗ್ತಿರಲಿಲ್ಲ, ನಮಗೆ ತಂದೆ ತಾಯಿ ಮಾರ್ಗದರ್ಶನ ಚೆನ್ನಾಗಿತ್ತು ಅಂತ ಕೆಲವು ಹುಡುಗರು ಹೇಳ್ತಾರೆ. ನನಗೆ ಸರಿಯಾದಂಥ ಮಾರ್ಗದರ್ಶನ ಸಿಗಲಿಲ್ಲ ಅಂತ. ಸೊ ನಾವು ವಯಸ್ಸಾದವರು, ಅನುಭವ ಇರೋರು ಆ ಹುಡುಗರಿಗೆ ನೋಡಪ್ಪ ಈ ಥರ ಹೋಗ್ತಾ ಇದ್ದೀಯ, ನೀವು ಹ್ಯಾಂಡ್ ಪೋಸ್ಟ್ ಇರ್ತದೆ ಬೆಂಗಳೂರು ಈ ಕಡೆ ಅಂತ ಅಂದ್ಬಿಟ್ಟು ಒಂದು ಮಾರ್ಕ್ ಹಾಕಿರ್ತಾನೆ, ಸಾಕು ಅವ್ನು ಬೆಂಗಳೂರಿನ ಹೋಗೋಕ್ಕೆ ರೋಡ್ನಲ್ಲಿ ಫಾಲೋ ಮಾಡ್ತಾನೆ ಅದನ್ನು. ಆಗುವಂಗೆ ನಾವು ಹಿರಿಯರಾಗಿರೋರು ಆ ಯೂತ್ಸ್ಗೆ ಮೋಟಿವೇಟ್ ಮಾಡಬೇಕು. ಆದ್ದರಿಂದ ಈ ವಿಷಯನೆಲ್ಲ ನಾನು ಕುಲಂಕುಷವಾಗಿ ಮಕ್ಕಳಿಗೆ ಹೇಳ್ಕೊಂಡು ಹೋಗ್ತೀನಿ. ಬಹಳ ಖುಷಿ ಆಗ್ತದೆ ನನಗೆ ಹೇಳೋದಕ್ಕೆ. ಇವಾಗ ಮೊದಲೆಲ್ಲ ಪ್ರತಿ ದಿವಸನೂ ಹೋಗ್ತಾ ಇದ್ದೆ ಸೋಮವಾರದಿಂದ ಶನಿವಾರದವರೆಗೂ. ಇವಾಗ ವಯಸ್ಸಾಗಿರೋದ್ರಿಂದ ಹೋಗೋಕ್ಕಾಗಲ್ಲ, 2 ಕಾಲೇಜು 3 ಕಾಲೇಜು ವಾರಕ್ಕೊಂದ್ಸರಿ ಹೋಗ್ತಾ ಇದ್ದೀನಿ. ಹಿಂಗಾಗಿ ಯೂತ್ಸು ದಯಮಾಡಿ ನೀವು ಆರೋಗ್ಯ ಕಾಪಾಡ್ಕೊಳ್ಳಿ, ಸಾಧ್ಯವಾದ ಪ್ರಯತ್ನಪಟ್ಟು ನೀವು ಮಿಲ್ಟ್ರಿ ಸೇರಿ ಈ ದೇಶ ನಮ್ಮನ್ನು ರಕ್ಷಣೆ ಮಾಡಿ.
ನೋಡಿ, ನಿಮಗೆಲ್ಲ ಗೊತ್ತಿರ್ಬೋದು ನಿಮ್ಮನ್ನು ನಡೆದಿರ್ತಕ್ಕಂಥ ಸರ್ಜಿಕಲ್ ಸ್ಟ್ರೈಕ್ ಅವು ಇವು. ಒಂದು ಪಕ್ಷ ಏನಾದರೂ ಈಗಿನ ಸರ್ಕಾರ ಅನುಮತಿ ಕೊಡದಲ್ಲ ಇದ್ದರೆ ಮಿಲಿಟ್ರಿ ಅವರಿಗೆ ಗುಸ್ಕುಸ್ಕ ಮಾರೋ ಅಂತಾರೆ. ಒಂದು ಪಕ್ಷ ಏನಾದರೂ ಅನುಮತಿ ಕೊಡದಲ್ಲೇ ಇದ್ದರೆ ಅವ್ರು ಇಷ್ಟೊತ್ತು ಸುಮ್ಮನಾಗ್ತಿರಲಿಲ್ಲ. ಇವಾಗಲೂ ಸಣ್ಣ ಪುಟ್ಟ ಇರ್ತವೆ, ಹಂಗೆ ಅನುಮತಿ ಕೊಟ್ಟಿದ್ದರಿಂದ ಮಿಲಿಟ್ರಿಗೆ ಏನು ಶಕ್ತಿ ಇದೆ ಅಂತ ಗೊತ್ತಾಗ್ತದೆ. ಇಡೀ ಪ್ರಪಂಚ ಒಪ್ಕೊಂಡಿರ್ಬೇಕಾದ್ರೆ ಇಂಡಿಯನ್ ಆರ್ಮಿನ, ನಾವ್ಯಾಕೆ ಅವ್ರ ಕೈಲಿ ಹೊಡೆಸ್ಕೊಂಡು ಸುಮ್ಮನಿರ್ಬೇಕು? ನಾನು ಮಿಲಿಟ್ರಿ ಸೇರಿ ನನ್ನ ಜನ ನನ್ನ ರಕ್ಷಣೆ ಮಾಡ್ದಲ್ಲೇ ಇದ್ದರೆ ನಾನು ಯಾಕೆ ಮಿಲಿಟ್ರಿ ಸೇರಬೇಕು? ನನಗೆ ಅಷ್ಟೊಂದು ಅನುಕೂಲ ಎಲ್ಲ ಮಾಡಿಕೊಟ್ಟವರು, ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಇಸ್ತ್ರಿ ಮಾಡ್ತಾರೆ, ಫ್ರೀ ಏರ್ಡ್ ಡ್ರಿಂಕು ಪ್ರತಿಯೊಂದು ಇದ್ದು, ರಿಟೈರ್ಡ್ ಆದಮೇಲೆ ಬೆನಿಫಿಟ್ ಕೊಟ್ಟು, ಪೆನ್ಷನ್ ಬೆನಿಫಿಟ್, ಪೆನ್ಷನ್ ಅತ್ತೆ ಇಸ್ರೆ ಬೆನಿಫಿಟ್ಸ್ ಎಲ್ಲ ಕೊಡ್ತಾರೆ. ಕೊಟ್ಟಾದ್ಮೇಲೂ ನಾನು ರಕ್ಷಣೆ ಮಾಡ್ದಲ್ಲೇ ಇದ್ದೀನಿ, ನನ್ನ ಜನನ ನಾನು ನನ್ನ ದೇಶದ್ರೋಹಿ ಆಗ್ತೇನೆ. ಸೊ ಅದಕ್ಕೋಸ್ಕರವಾಗಿ ಎಲ್ಲ ಯೂತ್ಸನ್ನು ಮನಸ್ಸು ಮಾಡಿ, ಎಲ್ಲರೂ ಮಿಲ್ಟ್ರಿಗೆ ಹೋಗಿ ಅಂತ ಹೇಳಿದಿಲ್ಲ, ಆ ಮಿಲ್ಟ್ರಿ ಭಾವನೆ ಇವಾಗ ಯೂತ್ಸಲ್ಲಿ ತುಂಬ ಆಸೆ ಇದೆ. ಯಾವಾಗಲೂ ಸಹ ಕೂಗ್ತಿರ್ತಾರೆ ಒಬ್ಬ ಸೈನಿಕನ. ಮೊದಲು ಏನಾಗ್ತಾ ಇತ್ತು, 1999 ಆ ಕಾರ್ಗಿಲ್ ಯುದ್ಧಕ್ಕೆ ಮುಂಚೆ ಯುದ್ಧದಲ್ಲಿ ಮಡ್ದವ್ರನ್ನ ಡೆಡ್ ಬಾಡಿಗಳು ಬರ್ತಿರಲಿಲ್ಲ. ಇವ್ರು ಬಂದಮೇಲೆ, ವಾಜಪೇಯಿಯವ್ರು ಬಂದಮೇಲೆ ಎಲ್ಲರೂ ಮಡ್ದವ್ರನ್ನ ಸೀದಾ ಡೆಡ್ ಬಾಡಿನ ಊರಿಗೆ ಕಳಿಸ್ತಾರೆ. ತವುಗಳೆಲ್ಲ ನೋಡಿದ್ದೀರ ನೀವು ಟಿ ವಿನಲ್ಲಿ, ಎಷ್ಟು ಸಾವಿರ ಯೂತ್ಸು ಜನ ಸೇರಿರ್ತಾರೆ ಅವನಿಗೆ ಜೈ ಅನ್ನಕ್ಕೆ ಅಂತ. ಆವಾಗ ಅವರು ಹೇಳ್ತಾರೆ, ಹೆಂಡತಿ ಹೇಳ್ತಾಳೆ, ನನ್ನ ಮಗ 2.5 ವರ್ಷದ ಮಗು ಇದು ಮಂಡ್ಯದಲ್ಲಾಗಿದ್ದು, 2.5 ವರ್ಷದ ಮಗು ಇದೆ, ಅವಮನ್ ಕೇಳಿರಿ, ಇಲ್ಲ ನಾನು ಡಿಗ್ರಿ ಮಾಡ್ಕೊಂಡು ನಾನೇ ಮಿಲ್ಟ್ರಿ ಸೇರ್ತೀನಿ, ಇಲ್ದಲ್ಲೇ ಇದ್ರೆ ಒಬ್ಬ ತಂದೆ ತಾಯಿ ಹೇಳ್ತಾನೆ ನನ್ನ ಒಬ್ಬ ಮಗನ ಮಿಲ್ಟ್ರಿ ಸೇರಿದೆ ಅವ್ನು ಸತ್ತೋಗ್ಬಿಟ್ಟ, ಇನ್ನೊಬ್ಬ ಚಿಕ್ಕ ಮಗ ಇದನ್ನು ಅವನ್ನ ನಾನು ವಿದ್ಯಾಭ್ಯಾಸ ಆದಮೇಲೆ ಮಿಲ್ಟ್ರಿ ಸೇರ್ತೀನಿ ಅಂತ. ಸೊ ಈ ಥರ ಯೂತ್ಸು ನಾವೇ ಮುಂದೆ ಹೋಗಿದ ಮೇಲೆ ನಮ್ಮನ್ನು ಬಿಡೋದಿಲ್ಲ, ಬೇರೆ ದೇಶದಲ್ಲಿ ತಿಂದ್ಬಿಡ್ತಾರೆ. ಸೊ ಅದಕ್ಕೋಸ್ಕರವಾಗಿ ಯೂತ್ಸು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ, ಒಳ್ಳೆ ಆಪರ್ಚುನಿಟಿ ಇದೆ. ಮೊದಲೆಲ್ಲ ಕಡಿಮೆ ಸಂಬಳ ಇತ್ತು ಮೇಡಮ್, ಇವಾಗ ಎಲ್ಲ ಕೊಟ್ಟು ಅನುಕೂಲ ಕೊಟ್ಟು 30,000 ರೂಪಾಯಿ ಒಬ್ಬ ಸೈನಿಕರಿಗೆ ಸಂಬಳ ಕೊಡ್ತಾರೆ. ಅದೇ ಪಿ ಯು ಸಿ ಮಾಡಿಕೊಂಡು 50% ಮಾರ್ಕ್ಸ್ ಬಂದಿರಬೇಕು, ಯಾವ್ದಾರ ಸಬ್ಜೆಕ್ಟ್ ಆಗಲಿ, ಅವನು ಕಾಮರ್ಸ್ ಆಗಲಿ, ಸೈನ್ಸ್ ಆಗಲಿ, ಆರ್ಟ್ಸ್ ಆಗಲಿ, ಮೆಂಟಲ್ ಎಬಿಲಿಟಿ ಟೆಸ್ಟ್ ಇರ್ತದೆ, ಆ ಟೆಸ್ಟ್ನಲ್ಲಿ ಮಾಸ್ ಆದರೆ ಆಫೀಸರ್ ಆದರೆ 70,000 ರೂಪಾಯಿ ಸಂಬಳ ಕೊಡ್ತಾರೆ. ಪಿ ಯು ಸಿರಿಗೆ ಯಾರು 70,000 ರೂಪಾಯಿ ಸಂಬಳ ಕೊಡ್ತಾರೆ? ಅಷ್ಟೊಂದು ಅನುಕೂಲ ಈಗೆಲ್ಲ ಆಗಿದೆ. ದಯಮಾಡಿ ಯೂತ್ಸು ಮನಸ್ಸು ಮಾಡಿ, ನಮ್ಮ ದೇಶವನ್ನು ನಾವು ರಕ್ಷಣೆ ಮಾಡ್ದಲ್ಲ ಇದ್ರೆ ಇನ್ನಾರು ಅಮೆರಿಕದಲ್ಲಿ ಬರ್ತಾರ, ಚೀನಾ ದೇಶದಲ್ಲಿ ಬರ್ತಾರ, ಅವರೆಲ್ಲ ನಮ್ಮನ್ನು ಶತ್ರುಗಳು ಸಾಯಿಸೋಕ್ಕೆ ಪ್ರಯತ್ನ ಪಡ್ತಾರೆ. ಅಮೆರಿಕ ಇಷ್ಟೊಂದು ಕ್ಲೋಸ್ ಆಗಿದ್ದರೂ ಸಹ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಕೊಡ್ತಾ ಇದೆ, ಅದೇ ವ್ಯಾಪಾರಿಗಳು ಅವರು, ಅದೇನು ಫ್ರೀಯಾಗಿ ಕೊಡ್ತಾ ಇಲ್ಲ. ಸೊ ಅದಕ್ಕೋಸ್ಕರವಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಣ, ಅದಕ್ಕೋಸ್ಕರವಾಗಿ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿ, ಅಪ್ನೆಯಾಪಕ ಬಚಾವ್, ಆರೋಗ್ಯ ದೃಷ್ಟಿಯಿಂದ ಚೆನ್ನಾಗಿರಿ, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ. ಯಾವುದೂ ಕಷ್ಟ ಇಲ್ಲ, ನಮ್ಮಲ್ಲಿ ಒಂದು ಯೂತ್ಸ್ಗೊಂದು ಭಾವನೆ ಬಂದುಬಿಟ್ಟಿದೆ ಕೆಲವರಿಗೆ, ನಾನು ಹಳ್ಳಿ ಹುಡುಗ, ನನಗೆ ವಿದ್ಯೆ ಹತ್ತಲ್ಲ, ನಾನು ಅವಿದ್ಯಾವಂತರ ಮಗ, ನನಗೆ ವಿದ್ಯೆ ಹತ್ತಲ್ಲ, ನಾನು ಹಿಂದುಳಿದವ್ರ ಮಗ, ನನಗೆ ವಿದ್ಯೆ ಹತ್ತಲ್ಲ, ಹಿಂಗೆ ಏನೇನೋ ಕಾರಣಗಳು ಹೇಳ್ತಾರೆ. ಅದಕ್ಕೆ ದೊಡ್ಡವರು ಅವ್ರು ಮಾತಾಡ್ತಾರೆ, ನೋ ಚೈಲ್ಡ್ ಈಸ್ ಬಾರ್ಡನ್ ವಿತ್ ಎನ್ ಎಂಪ್ಟಿ ಹೆಡ್ ಅಂತ. ಭಗವಂತ ಜನ್ಮ ಕೊಡಬೇಕಾದ್ರೆ ಅವ್ನು ಜಾತಿ ನೋಡ್ಕೊಂಡು 2 ಕಣ್ಣು 1 ಮೂಗು 2 ಕಿವಿ ಕೊಡಲ್ಲ, ಎಲ್ಲರಿಗೂ ಒಂದೇ ಕೊಟ್ಟಿದೆ, ಎಕ್ಸೆಪ್ಟ್ ಮಿಂಟ್ರಿ ಮೆಂಟಲಿ ರಿಟಾರ್ಡೆಡ್. ಆದ್ದರಿಂದ ಆ ಶಕ್ತಿ ನಮ್ಗೆ ಇರಬೇಕಾದ್ರೆ ನಾವು ಸಹ ಎಲ್ಲನೂ ಸಹ ಮಾಡಿಸ್ಬೋದು. ಮಿಲಿಟ್ರಿಗೆ ಸೇರಿದ್ರೆ ವೆಲ್ ಆ್ಯಂಡ್ ಗುಡ್, ಆಗದಿಲ್ಲದ್ರೆ ಜೀವನದಲ್ಲಿ ಮೇಲಕ್ಕೆ ಬನ್ನಿ, ಚೆನ್ನಾಗಿ ದುಡೀರಿ. ಕಾಯಕ ಕಾಯಕವೇ ಕೈಲಾಸ, ಒಂದು ಕಾಯುವೇ ಕೈಲಾಸ, ಶರೀರವನ್ನು ಕಾಪಾಡ್ಕೊಳ್ಳಿ, ಅಂತರಂಗ ಬಹಿರಂಗ ಶುದ್ಧಿ ಅಂತೀವಿ ಅದನ್ನ, ಅದನ್ನೆಲ್ಲ ಯೂಸ್ ಮಾಡ್ಕೊಂಡ್ರೆ ಈ ದೇಶ ಇನ್ನೂ ಆದಷ್ಟು ಬೇಗ, ಇನ್ನೂ ಬೇಗ 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 ಸದ್ಯದಲ್ಲೇ 5-10 ವರ್ಷದೊಳಗಾಗಿ ಇವಾಗ ಏನು 3ನೇ ಸ್ಥಾನಕ್ಕೆ 5ನೇ ಸ್ಥಾನಕ್ಕೆ ಏನೋ ಬಂದಿದೆ ಆರ್ಥಿಕವಾಗಿ, 1ನೇ ಸ್ಥಾನಕ್ಕೆ ಹೋಗಬೇಕಾದ್ರೆ ಅದು ಪ್ರೈಮ್ ಮಿನಿಸ್ಟರ್ ಕೈಲಿ ಒಬ್ಬರೇ ಇರಲ್ಲ, ಮಂತ್ರಿಮಂಡಲ ಕೈಲಿ ಒಬ್ಬರೇ ಇರಲ್ಲ, ನಾವೆಲ್ಲ ಪ್ರಯತ್ನ ಮಾಡಬೇಕು. ಆ ಶಕ್ತಿ ಭಗವಂತ ನಿಮಗೆಲ್ಲ ಕೊಟ್ಟಿರೋದ್ರಿಂದ ಹಂಗೆ ಹೋಗಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಎಸ್ ಸರ್, ವಂಡರ್ಫುಲ್ ಲಿಸ್ನಿಂಗ್ ಟು ಯು. ಅಂಡ್ ನಿಮ್ಮಲ್ಲಿ ಇರ್ತಕ್ಕಂಥ ಚೈತನ್ಯ ನಮ್ಮ ಯುವಕರಿಗೆ ನಮ್ಮ ವಾಹಿನಿ ಮೂಲಕ ಹೋಗಿದೆ ಅಂತ ನಾನು ಖಂಡಿತ ಭರವಸೆನ ಕೊಡ್ತೀನಿ, ಭಾವಿಸಲ್ಲ ಭರವಸೆನ ಕೊಡ್ತೀನಿ. ಹಾಗೆ ಇದೇ ರೀತಿ ನಿಮ್ಮ ಒಂದು ಜೀವನದ ರೋಚಕ ಸ್ಟೋರಿಗಳನ್ನ ನಾವು ಕೇಳ್ತಾ ಇದ್ವಿ, ನಮ್ಮೊಟ್ಟಿಗೆ ಇಷ್ಟೊತ್ತವರೆಗೂ ಇದ್ರಿ, ನೀವು ನಿಮ್ಮ ಜೀವನದ ಹಾದಿಯನ್ನ ತಿಳಿಸ್ಕೊಟ್ರಿ, ಬಹಳ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ವೀಕ್ಷಕರ, ಇವತ್ತು ನಮ್ಮೊಟ್ಟಿಗೆ ನೋಡಿದ್ರಲ್ಲ ಶ್ರೀ ಹೆಚ್ ಬಿ ನಂಜುಂಡಯ್ಯ ಅವರು, ಸಮಾಜೋನ್ಮುಖಿ ಕೆಲಸದ ಜೊತೆಗೆ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬಾಳ್ತಿರ್ತಕ್ಕಂಥ ಇವರು ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ, ನಮ್ಮ ಯೂತ್ಗೆ ಮೋಟಿವೇಶನ್ನ ಮಾಡೋದ್ರಲ್ಲಿ ಉತ್ತಮ ಉದಾಹರಣೆನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇವರೊಟ್ಟಿಗೆ ಇವತ್ತಿನ ನಮ್ಮ ಈ ಸಾಧಕರಿಗೊಂದು ಸಲಾಂ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ, ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ, ಅಲ್ಲಿವರೆಗೂ ನಮಸ್ತೆ. ಸಾಧನೆ ತೋರಿದ ನಿಮಗೆಲ್ಲ 1,000,000,000 ಚಪ್ಪ.